ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ ಟೂಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಪ್ರಿಪ್ರೇಷನ್ಗಾಗಿ ಹೈಯರ್ ಎಜುಕೇಶನ್ ಸಿಸ್ಟಮ್ ಮೇಲೆ ನೂರು ಎಂ ಸಿ ಕೆಗಳನ್ನು ಡಿಸ್ಕಶನ್ ಮಾಡ್ತಾಯಿದ್ದೀವಿ ಸೊ ನೀವೇನಾದರೂ ಕೆ ಸೆಟ್ ತೌಸಂಡ್ ಟ್ವೆಂಟಿ ಫೋರ್ಗೆ ಪ್ರಿಪೇರ್ ಮಾಡ್ತಾ ಇದ್ದರೆ ಹೈಯರ್ ಎಜುಕೇಷನಿಂದ ಬರೋ ಎಲ್ಲ ಎಮ್ ಸಿಗಳು ನೀವು ಸಾಲ್ವ್ ಮಾಡಲು ಈ ಒಂದು ವಿಡಿಯೋನ ನೋಡಬೇಕಾಗುತ್ತೆ ಸೊ ಅದೇ ರೀತಿ ಕೆ ಪೇಪರ್ ಒನ್ ಪ್ರಿಪ್ರೇಷನ್ ಸಲುವಾಗಿ ನಾವು ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್ ಅನ್ನು ನೀಡ್ತಾ ಇದೀವಿ ಕಂಪ್ಲೀಟ್ ಸಿಲಾಬಸ್ ಮೇಲೆ ಎಂ ಸಿ ಕ್ಯೂ ಲೆಕ್ಚರ್ಗಳನ್ನು ಕೊಡ್ತಾ ಇದೀವಿ ಐವತ್ತು ಮಾರ್ಕ್ ಟೆಸ್ಟ್ಗಳನ್ನು ನೀಡ್ತಾ ಇದೀವಿ ಮತ್ತೆ ಎಲ್ಲ ಪ್ರಿವಿಯಸ್ ಏರ್ ಕ್ವಶನ್ ಪೇರ್ಗಳನ್ನು ಸಾಲ್ವ್ ಮಾಡಿರೋ ವಿಡಿಯೋಸ್ ಮತ್ತು ಪಿ ಡಿ ಎಫ್ ಗಳನ್ನು ಕೊಡ್ತಾ ಇದ್ದೀವಿ ಸೊ ಇದ್ರ ಜೊತೆಗೆ ಕೆಲವು ಮಾಡಲ್ ಕ್ವಶನ್ ಪೇಪರ್ಸ್ ಗಳನ್ನು ಕೂಡ ನಿಮಗೆ ನೀಡ್ತಾ ಇದೀವಿ ಸೊ ಈ ಒಂದು ಕೋರ್ಸ್ಗೆ ನೀವು ಏನಾದರೂ ಜಾಯಿನ್ ಆದರೆ ಪೇಪರ್ ಒನ್ನಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆದೇ ಪಡ್ತೀರಾ ಸೊ ಅದೇ ರೀತಿ ಪೇಪರ್ ಟು ಸಲುವಾಗಿನೂ ಕೂಡ ನಾವು ನೋಟ್ಸ್ ಮತ್ತು ಎಂ ಸಿ ಕ್ಯೂ ಸೆಟ್ ಅನ್ನ ನೀಡ್ತಾ ಇದೀವಿ ಸೊ ಈ ಒಂದು ಗೆ ನೀವು ಜಾಯ್ನ್ ಆಗಲು ಬಯಸಿದ್ರೆ ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನು ನಿಂದ ಡೌನ್ಲೋಡ್ ಮಾಡ್ಕೋಬೇಕು ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ರಿಜಿಸ್ಟರ್ ಮಾಡಿ ಸ್ಟೋರ್ ನಲ್ಲಿ ಕೆಸೆಟ್ ಪೇಪರ್ ಒನ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಅವೈಲೇಬಲ್ ಆಗ್ತಾ ಇದೆ ಕ್ಲಿಕ್ ಮಾಡಿ ಜಾಯಿನ್ ಆಗಬಹುದು ಸೊ ನಾವು ಮೂವ್ ಟು ದಿ ದ ಫಸ್ಟ್ ರೀತಿ ನಾವು ಸೆವೆನ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಿಂದ ಹೊಸ ಬ್ಯಾಚನ್ನ ಕೂಡ ಆರಂಭ ಮಾಡ್ತಾ ಇದ್ದೀವಿ ಸೊ ನೀವು ಈ ಹೊಸ ಬ್ಯಾಚ್ ಗೆ ಕೂಡ ಜಾಯಿನ್ ಆಗಬಹುದು ಸೊ ಹಾಗಾದ್ರೆ ಮೊದಲನೇ ಪ್ರಶ್ನೆ ವಿಚ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್ ಅಬೌಟ್ ದ ನ್ಯಾಷನಲ್ ಎಜುಕೇಶನ್ ಡೇ ಆಫ್ ಇಂಡಿಯಾ ಸೊ ಇಲ್ಲಿ ಪ್ರಶ್ನೆ ಏನಿದೆ ಅಂತಂದ್ರೆ ನಾವು ರಾಷ್ಟ್ರೀಯ ಶಿಕ್ಷಣ ದಿನವನ್ನ ಆಚರಿಸ್ತಿದ್ವಿ ಸೊ ಈ ಒಂದು ರಾಷ್ಟ್ರೀಯ ಶಿಕ್ಷಣ ದಿನಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತ ಹೇಳಿದ್ದಾರೆ ಆಪ್ಷನ್ ಎ ಇಟ್ ಇಸ್ ಸೆಲೆಬ್ರೇಟೆಡ್ ಆನ್ ಫಿಫ್ತ್ ಸೆಪ್ಟೆಂಬರ್ ಎವ್ರಿ ಇಯರ್ ಪ್ರತಿ ವರ್ಷ ಐದು ಸೆಪ್ಟೆಂಬರ್ ನಂದು ಆ ರಾಷ್ಟ್ರೀಯ ಶಿಕ್ಷಣ ದಿನವನ್ನ ಆಚರಿಸ್ತೀವಿ ಆಪ್ಷನ್ ಬಿ ಇಟ್ ಇಸ್ ಸೆಲೆಬ್ರೇಟೆಡ್ ಆನ್ ಲೆವೆಂತ್ ನವೆಂಬರ್ ಎವ್ರಿ ಇಯರ್ ಪ್ರತಿ ವರ್ಷ ನವೆಂಬರ್ ಹನ್ನೊಂದರಂದು ಇದನ್ನು ಆಚರಿಸ್ತೀವಿ ಆಪ್ಷನ್ ಸಿ ಇಟ್ ಈಸ್ ಸೆಲೆಬ್ರೇಟೆಡ್ ಇನ್ ದ ಮೆಮೊರಿ ಆಫ್ ಇಂಡಿಯಾಸ್ ಫಸ್ಟ್ ಯೂನಿಯನ್ ಮಿನಿಸ್ಟರ್ ಆಫ್ ಎಜುಕೇಶನ್ ಡಾಕ್ಟರ್ ಅಬುಲ್ ಅಲಾಂ ಅಜಾದ್ ಸೊ ಇದನ್ನ ಭಾರತದ ಮೊದಲ ಕೇಂದ್ರ ಸಚಿವ ಡಾಕ್ಟರ್ ಅಬುಲ್ ಅಲಾಂ ಅಜಾದ್ ಅವರ ಒಂದು ಮೆಮೊರಿಯಾಗಿ ಆಚರಿಸ್ತೀವಿ ಆಪ್ಷನ್ ಡಿ ಇಟ್ ಈಸ್ ಬೀಂಗ್ ಸೆಲೆಬ್ರೇಟೆಡ್ ಸಿನ್ಸ್ ಟೂ ತೌಸಂಡ್ ಏಟ್ ಇದನ್ನ ಎರಡ್ ಸಾವಿರದ ಎಂಟರಿಂದ ಆಚರಿಸಲಾಗ್ತಾ ಇದೆ ಸೊ ಯಾವೊಂದು ಸ್ಟೇಟ್ಮೆಂಟ್ ಈ ಒಂದು ರಾಷ್ಟ್ರೀಯ ಶಿಕ್ಷಣ ದಿನಕ್ಕೆ ಸಂಬಂಧಪಟ್ಟಂತೆ ತಪ್ಪಾಗಿದೆ ಅಂತ ನಾವಿಲ್ಲಿ ನೋಡಿದರೆ ನೋಡಿದ್ರೆ ಎಜುಕೇಶನ್ ಡೇ ಇಟ್ ಈಸ್ ನವೆಂಬರ್ ಎವ್ರಿ ಇಯರ್ ಸೊ ಇಟ್ ಇಸ್ ಇನ್ ದ ಮೆಮೊರಿ ಆಫ್ ಡಾಕ್ಟರ್ ಅಬ್ದುಲ್ ಕಲಾಂ ಅಜಾದ್ ದೆನ್ ಇಟ್ ಈಸ್ ಟೂ ತೌಸಂಡ್ ಏಟ್ ಸೊ ಬಿ ಸಿ ಮತ್ತೆ ಡಿ ಮೂರು ಕೂಡ ಸರಿಯಾಗಿವೆ ಸೊ ಹೀಗಾಗಿ ಎಲ್ಲಿ ತಪ್ಪಾಗಿದೆ ಸೊ ಇಲ್ಲಿ ನೋಡಿದರೆ ಯಾಕೆ ತಪ್ಪಾಗಿದೆ ಅಂತ ನ್ಯಾಷನಲ್ ಎಜುಕೇಷನ್ ಡೇಟ್ ಇಸ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ನವೆಂಬರ್ ಸೊ ರಾಷ್ಟ್ರೀಯ ಶಿಕ್ಷಣ ದಿನವನ್ನು ನಾವು ಹನ್ನೊಂದು ನವೆಂಬರ್ ದಂದು ಆಚರಿಸ್ತಾ ಇದ್ದೀವಿ ಸೊ ಇಟ್ ಈಸ್ ಬಿಂಗ್ ಸೆಲೆಬ್ರೇಟೆಡ್ ಸಿನ್ಸ್ ಎಂಟರಿಂದ ಅಬುಲ್ ಕಲಾಂ ಆಜಾದ್ ಅವರ ಮೆಮೊರಿಗಾಗಿ ಆಚರಿಸ್ತಾ ಬರ್ತಾ ಇದ್ದೀವಿ ಸೊ ಡಾಕ್ಟರ್ ಅಬ್ದುಲ್ ಕಲಾಂ ಅಜಾದ್ ಹಿ ವಾಸ್ ದ ಫಸ್ಟ್ ಎಜುಕೇಷನ್ ಮಿನಿಸ್ಟರ್ ಆಫ್ ಇಂಡಿಯಾ ಗೊತ್ತಿರಬೇಕು ಫಿಫ್ತ್ ಸೆಪ್ಟೆಂಬರ್ ಇಸ್ ಸೆಲೆಬ್ರೇಟೆಡ್ ಆಸ್

ಕೆಳಗಿನ ಯಾವ ಅವಧಿಗಳಾಗಿ ಅವಧಿಗಳಾಗಿ ವಿಂಗಡಣೆ ಮಾಡಲಾಗಿದೆ ಸೊ ನಾಲ್ಕು ಆಪ್ಷನ್ಸ್ ಇಲ್ಲಿ ನೀಡಿದ್ದಾರೆ ಲೆಟರ್ಸ್ ಮೂವ್ ಟು ದಿ ಆನ್ಸರ್ ಡಿರೆಕ್ಟ್ಲಿ ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೇಶನ್ ಇಸ್ ಆಪ್ಷನ್ ಎ ಇಸ್ ಕರೆಕ್ಟ್ ಆನ್ಸರ್ ಸೊ ವೇದಿಕ್ ಪಿರಿಯಡ್ ಬುದ್ಧಿಸ್ಟ್ ಪಿರಿಯಡ್ ಮುಸ್ಲಿಂ ಪಿರಿಯಡ್ ಬ್ರಿಟಿಷ್ ಪಿರಿಯಡ್ ಅಂಡ್ ಪೋಸ್ಟ್ ಇಂಡಿಪೆಂಡೆನ್ಸ್ ಪಿರಿಯಡ್ ಸೊ ನಾವು ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನ ವೈದಿಕ ಕಾಲದ ಶಿಕ್ಷಣ ಬೌದ್ಧ ಕಾಲದ ಶಿಕ್ಷಣ ಮತ್ತೆ ಮುಸ್ಲಿಂ ಕಾಲದ ಶಿಕ್ಷಣ ಬ್ರಿಟಿಷ್ ಕಾಲದ ಶಿಕ್ಷಣ ಮತ್ತೆ ಸ್ವಾತಂತ್ರ್ಯೋತ್ತರ ಕಾಲದ ಶಿಕ್ಷಣ ಅಂತ ಡಿವೈಡ್ ಮಾಡ್ತಾ ಇದೀವಿ ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಎ ಸರಿಯಾಗಿದೆ ಸೊ ಕ್ವೆಶನ್ ನಂಬರ್ ತ್ರೀ ದ ಹೆಡ್ ಕ್ವಾರ್ಟರ್ ಆಫ್ ಮಹಾತ್ಮ ಗಾಂಧಿ ಅಂತಾರಾಷ್ಟ್ರೀಯ ಹಿಂದಿ ವಿಶ್ವವಿದ್ಯಾಲಯ ಈ ಸಿಚುವೇಟೆಡ್ ಇನ್ ಸೊ ಮಹಾತ್ಮ ಗಾಂಧಿ ಅಂತಾರಾಷ್ಟ್ರೀಯ ಹಿಂದಿಯ ಪ್ರಧಾನ ಕಚೇರಿ ವಿಶ್ವವಿದ್ಯಾಲಯದ ಪ್ರಧಾನ ಕಚೇರಿಯಲ್ಲಿದೆ ಆಪ್ಷನ್ ಎ ಸೇವಾಗ್ರಾಮ್ ಆಪ್ಷನ್ ಬಿ ನ್ಯೂ ಡೆಲ್ಲಿ ಆಪ್ಷನ್ ಸಿ ವಾರ್ಧಾ

ಆ ಪ್ರೆಸಿಡೆಂಟ್ ಆನ್ ಏಟ್ ಜನವರಿ ಈ ಒಂದು ಮಹಾತ್ಮ ಗಾಂಧಿ ಅಂತಾರಾಷ್ಟ್ರೀಯ ಹಿಂದಿ ವಿಶ್ವವಿದ್ಯಾಲಯ ಇದು ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಆಗಿದೆ ಮತ್ತೆ ಇದು ವಾರ್ಧಾನ್ ನಂಬರ್ ಫೋರ್ ವ್ಯಾಲ್ಯೂ ಎಜುಕೇಶನ್ ಮೇಕ್ಸ್ ಅ ಸ್ಟೂಡೆಂಟ್ ಮೌಲ್ಯಯುತ ಶಿಕ್ಷಣ ವಿದ್ಯಾರ್ಥಿಯನ್ನ ಏನನ್ನಾಗಿ ರೂಪಿಸ್ತಾ ಇದೆ ಆಪ್ಷನ್ ಎ ಗುಡ್ ಸಿಟಿಜನ್ ಉತ್ತಮ ನಾಗರಿಕ ಆಪ್ಷನ್ ಬಿ ಸಕ್ಸೆಸ್ಫುಲ್ ಬಿಸ್ನೆಸ್ ಮ್ಯಾನ್ ಯಶಸ್ವಿ ಉದ್ಯಮಿ ఆప్షన్ సి పాపులర్ టీచర్ జనప్రియ శిక్షక ఆప్షన్ డి ఎఫిషియట్ మేనేజర్ దక్ష వ్యవస్థాపక సో తు సరళవ ప్రశ్న మౌలయత శిక్షణ జనరన్న ఉత్తమ నగరీకరీ సో వాల్యూ ఎడ్యుకేషన్ ఇట్ ఇస్ మేకింగ్ స్టూడెంట్స్ గుడ్ సిటీజన్ సో ఆప్షన్ ఏ ఇస్ ద రైట్ ఆన్సర్ సో క్వశ్చన్ నంబర్ ఫైవ్ నేషనల్ ఇన్స్టిట్యూట్ ఎడ్యుకేషన్ ఇస్ సిచువేటెడ్ అట్ సో నేషనల్ ఇన్స్టిట్యూట్ ఆఫ్ ఎడ్యుకేషన్ ఎల్ ಆಪ್ಷನ್ ಎ ಕೋಲ್ಕತ್ತಾ ಆಪ್ಷನ್ ಬಿ ಮದ್ರಾಸ್ ಆಪ್ಷನ್ ಸಿ ಡೆಲ್ಲಿ ಆಪ್ಷನ್ ಡಿ ಮುಂಬೈ ಎಸ್ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಡೆಲ್ಲಿ ಇಸ್ ದ ರೈಟ್ ಆನ್ಸರ್ ದೆಹಲಿಯಲ್ಲಿ ಸರಿ ಉತ್ತರ ಆಗಿದೆ ಕ್ವೆಶನ್ ನಂಬರ್ ಸಿಕ್ಸ್ ಇನ್ ಕರೆಸ್ಪಾಂಡನ್ಸ್ ಎಜುಕೇಶನ್ ಸಿಸ್ಟಮ್ ದ ಫಾಲೋವಿಂಗ್ ಥಿಂಗ್ಸ್ ಆರ್ ಇನ್ಕ್ಲೂಡೆಡ್ ಸೊ ಈ ಒಂದು ಕರೆಸ್ಪಾಂಡಿಂಗ್ ಶಿಕ್ಷಣ ವ್ಯವಸ್ಥೆಯಲ್ಲಿ ಕೆಳಗಿನ ಯಾವ ವಿಷಯಗಳನ್ನು ಸೇರಿಸಲಾಗಿದೆ ಆಪ್ಷನ್ ಎ ಓನ್ಲಿ ಗೈಡಿಂಗ್ ಇನ್ಸ್ಟ್ರಕ್ಷನ್ ಸೊ ಈ ಒಂದು ಕರೆಸ್ಪಾಂಡಿಂಗ್ ಎಜುಕೇಶನ್ ನಲ್ಲಿ ಕೇವಲ ಮಾರ್ಗದರ್ಶನವನ್ನು ಮಾಡ್ತಾ ಇದಾರೆ ಆಪ್ಷನ್ ಬಿ ಓನ್ಲಿ ಸಾಲ್ಡ್ ಆನ್ಸರ್ಸ್ ತ್ರೂ ಲೆಟರ್ಸ್ ಸೊ ಈ ವಿಧಾನದಲ್ಲಿ ಕೇವಲ ಪತ್ರಗಳ ಮೂಲಕ ಉತ್ತರಗಳನ್ನು ಪರಿಹರಿಸಲಾಗ್ತಾ ಇದೆ ಆಪ್ಷನ್ ಸಿ ಗೈಡಿಂಗ್ ಇನ್ಸ್ಟ್ರಕ್ಷನ್ಸ್ ಅಂಡ್ ಸಾಲ್ಡ್ ಆನ್ಸರ್ಸ್ ಸೊ ಈ ಒಂದು ಕರೆಸ್ಪಾಂಡಿಂಗ್ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾರ್ಗದರ್ಶನ ಮಾರ್ಗದರ್ಶಿ ಸೂಚನೆಗಳನ್ನು ನೀಡ್ತಾ ಇದ್ದಾರೆ ಜೊತೆಗೆ ಪರಿಹರಿಸಿದ ಉತ್ತರಗಳನ್ನ ನೀಡ್ತಾ ಇದ್ದಾರೆ ಆಪ್ಷನ್ ಡಿ ಗೈಡಿಂಗ್ ಗೈಡಿಂಗ್ ಇನ್ಸ್ಟ್ರಕ್ಷನ್ಸ್ ಆನ್ಸರ್ಸ್ ಅಂಡ್ ವೊಕೇಶನಲ್ ಲೆಕ್ಚರ್ಸ್ ಸೊ ಮಾರ್ಗದರ್ಶನ ಸೂಚನೆಗಳನ್ನು ಕೂಡ ಇದ್ದಾರೆ ಜೊತೆಗೆ ಪರಿಹರಿಸಿದ ಉತ್ತರಗಳನ್ನು ನೀಡ್ತಾ ಇದ್ದಾರೆ ಜೊತೆಗೆ ಸಾಂದರ್ಭಿಕ ಉಪನ್ಯಾಸಗಳನ್ನು ಕೂಡ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಕರೆಸ್ಪಾಂಡಿಂಗ್ ಶಿಕ್ಷಣ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಆಪ್ಷನ್ ಡಿ ಸರಿಯಾಗಿದೆ ಮಾರ್ಗದರ್ಶನ ಸೂಚನೆಗಳನ್ನು ನೀಡುವುದು ಪರಿಹರಿಸಿದ ಉತ್ತರಗಳನ್ನು ನೀಡುವುದು ಜೊತೆಗೆ ಅವಾಗ ಸಾಂದರ್ಭಿಕ ಉಪನ್ಯಾಸಗಳನ್ನು ಕೂಡ ಕಂಡಕ್ಟ್ ಮಾಡುವುದು ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಡಿಸ್ಟೆನ್ಸ್ ಇನ್ ಎಜುಕೇಶನ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಕರೆಸ್ಪಾಂಡಿಂಗ್ ಎಜುಕೇಶನ್ ಇಟ್ ಈಸ್ ದ ಎಜುಕೇಷನ್ ಆಫ್ ಸ್ಟೂಡೆಂಟ್ ಹೂ ಮೆ ನಾಟ್ ಆಲ್ವೇಸ್ ಬಿ ಫಿಸಿಕಲಿ ಪ್ರೆಸೆಂಟ್ ಎಡ್ ಸ್ಕೂಲ್ ಆರ್ ವೇರ್ ದ ಲರ್ನರ್ ಆ್ಯಂಡ್ ದ ಟೀಚರ್ ಆರ್ ಸೆಪರೇಟೆಡ್ ಇನ್ ಬೋತ್ ಟೈಮ್ ಡಿಸ್ಟೆನ್ಸ್ ಸೊ ಈ ಒಂದು ಕರೆಸ್ಪಾಂಡಿಂಗ್ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ಯಾವಾಗಲೂ ಕೂಡ ಆ ಈ ಶಾಲೆಗೆ ಹೋಗಿ ಫಿಸಿಕಲಿ ಪ್ರೆಸೆಂಟ್ ಆಗಿ ಜ್ಞಾನವನ್ನ ಪಡಿಬೇಕಂತಿರಲ್ಲ ವಿದ್ಯಾರ್ಥಿಗಳು ಮನೆಯಲ್ಲೇ ಕುಳಿತು ಆ ಮಟೀರಿ ಅವ್ರ ಮಟೀರಿಯಲ್ ಅನ್ನು ನೀಡ್ತಾರೆ ಆ ಮಟೀರಿಯಲ್ನ ಫಾಲೋ ಅಪ್ ಮಾಡೋದ್ರ ಮೂಲಕ ಕೇವಲ ಪರೀಕ್ಷೆಗೆ ಹಾಜರಾಗಿ ಶಿಕ್ಷಣವನ್ನು ಪಡಿಬಹುದು ಕ್ವೆನ್ ನಂಬರ್ ಸೆವೆನ್ ನ್ಯಾಕ್ ಈಸ್ ಆಟೋನಮಸ್ ಇನ್ಸ್ಟಿಟ್ಯೂಷನ್ ಅಂಡರ್ ದ ದ್ ಸೊ ನ್ಯಾಕ್ ಈ ಕೆಳಗಿನ ಆಶ್ರಯದಲ್ಲಿ ಒಂದು ಸ್ವಾಯತ್ತ ಸಂಸ್ಥೆಯಾಗಿದೆ ಆಪ್ಷನ್ ಸಿ ಎಸ್ ಆರ್ ಆಪ್ಷನ್ ಬಿ ಸಿ ಎಸ್ ಆಪ್ಷನ್ ಸಿ ಎಐ ಸಿ ಆಪ್ಷನ್ ಡಿ ಯುಜಿಸಿ ಜಿ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ ಯುಜಿಸಿ ಜಿ ಇಟ್ಸ್ ಫಾರ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಸೊ ನ್ಯಾಕ್ ಇಟ್ ಈಸ್ ಅನ್ ಆಟೋನಮಸ್ ಬಾಡಿ ಅಂಡರ್ ಯುನಿವರ್ಸಿಟಿ ಗ್ರಾಂಟ್ ಕಮಿಷನ್ ಸೊ ನ್ಯಾಕ್ ಇಸ್ ಗೋಯಿಂಗ್ ಸರ್ಟಿಫೈ ದಿ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇದು ಒಂದು ಆಟೋನೋಮಸ್ ಬಾಡಿ ಆಗಿದೆ ಇದು ಯು ಜಿ ಸಿ ಅಂಡರ್ ಎಸ್ಟಾಬ್ಲಿಷ್ ಆಗಿದೆ ಮತ್ತೆ ಇದು ಇಂಡಿಯಾದಲ್ಲಿ ಎಲ್ಲ ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ ಗಳಿಗೆ ರ್ಯಾಂಕಿಂಗ್ ಅನ್ನ ಇದೆ ಕ್ವೆಶನ್ ನಂಬರ್ ಆಲ್ ಆಫ್ ದ ಫಾಲೋವಿಂಗ್ ಟೆನ್ ಟು ಎರೋ ಲೋಕಲ್ ಕಂಟ್ರೋಲ್ ಆಫ್ ಎಜುಕೇಷನ್ ಇನ್ ಫೇವರ್ ಆಫ್ ನ್ಯಾಷನಲ್ ಕಂಟ್ರೋಲ್ ಎಕ್ಸೆಪ್ಟ್ ಈ ಕೆಳಗಿನವುಗಳಲ್ಲಿ ಒಂದನ್ನು ಹೊರತುಪಡಿಸಿ ರಾಷ್ಟ್ರೀಯ ನಿಯಂತ್ರಣದ ಪರವಾಗಿ ಶಿಕ್ಷಣದ ಸ್ಥಳೀಯ ನಿಯಂತ್ರಣವನ್ನು ನಾಶಪಡಿಸುತ್ತಾ ಇದೆ ಆಪ್ಷನ್ ಎ नेशनल ಸೈನ್ಸ್ ಫೌಂಡೇಶನ್ ಆಪ್ಷನ್ ಬಿ नेशनल ইনস্টিটিউট ಆಫ್ ಮੈਂಟಲ್ ಹೆಲ್ತ್ ಆಪ್ಷನ್ ಸಿ ಕಾಲೇಜ್ ಎಂಟ್ರನ್ಸ್ एग्जामिनेशन 보ർഡ് ಆಪ್ಷನ್ ಡಿ नेशनल ডিফেন্স এড્યુकेशन ಆಕ್ಟ್ यस ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ नेशनल ইনস্টিটিউট ಆಫ್ ಮੈਂಟಲ್ ಹೆಲ್ತ್ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಸಂಸ್ಥೆ ಕ್ವೆಶ್ಚನ್ ನಂಬರ್ 9 नेशनल काउंसिल पर ह्यूमैन्स एजुकेशन वाज एस्टेब्लिश्ड इन महिला शिक्षण कागी राष्ट्रीय मंडलियना यावा वर्ष दली स्थापित लाई तो 1958 ऑप्शन बी 1976 ऑप्शन सी 1989 ऑप्शन दी 2000 यस हियर द राइट आंसर इज ऑप्शन ए 1958 सो so इन 1958 नेशनल काउंसिल ऑफ काउंसिल एजुकेशन ह्यूमैन एजुक

ಅಂಡ್ ಇಟ್ ವಾಸ್ ಸೆಟಪ್ ಬೈ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಸೊ ಇದು ಕೂಡ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಇಂದ ಎಸ್ಟಾಬ್ಲಿಷ್ ಆಗಿದೆ ಇಟ್ ವಾಸ್ ಎಸ್ಟಾಬ್ಲಿಷ್ ಇನ್ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಂಡ್ ಸ್ಟಾರ್ಟೆಡ್ ಫಂಕ್ಷನಿಂಗ್ ಫ್ರಮ್ ಟ್ವೆಂಟಿ ಅಕ್ಟೋಬರ್ ನೈನ್ಟೀನ್ ಸಿಕ್ಸ್ಟಿ ಫೈವ್ ಇಟ್ ಈಸ್ ಕರೆ ಕರೆಂಟ್ಲಿ ಇನ್ ದ ರಾಷ್ಟ್ರಪತಿ ನಿವಾಸ್ ಸೊ ಇದನ್ನು ಕೂಡ ನೀವು ನೆನಪಿನಲ್ಲಿಡಬೇಕು ಕ್ವೆಶನ್ ನಂಬರ್ ಎಲೆವೆನ್ ಅಟೋನೊಮಿ ಇನ್ ಹೈಯರ್ ಎಜುಕೇಶನ್ ಇಂಪ್ಲಾಯ್ಸ್ ಫ್ರೀಡಮ್ ಇನ್ ಉನ್ನತ ಶಿಕ್ಷಣದಲ್ಲಿ ಸ್ವಾಯತ್ತತೆಯ ಸ್ವಾತಂತ್ರ್ಯವನ್ನ ಸೂಚ ಯಾವುದು ಸೂಚಿಸ್ತಾ ಇದೆ

सो क्वेश्चन नंबर न्यू दिल्ली इज डेली टू नव राष्ट्रीय वस्तु संग्रहालय जोड़े ऑप्शन ए दिल्ली यूनिवर्सिटी ऑप्शन बी डीमटी ऑप्शन जे एंड यू ऑप्शन डी पार्ट मिनिस्ट्री ऑफ टूरी कलचर सो दिल्ली इट इज अटैच टू ಪಾರ್ಟ್ ಆಫ್ ಮಿನಿಸ್ಟ್ರಿ ಆಫ್ ಟೂರಿಸಂ ಅಂಡ್ ಕಲ್ಚರ್ ಸೊ ಈ ಒಂದು ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ನವದೆಹಲಿಯಲ್ಲಿ ಇದೆ ಇದನ್ನ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವಾಲಯದ ಭಾಗವನ್ನಾಗಿ ಜೋಡಿಸಲಾಗಿದೆ ದ ನ್ಯಾಷನಲ್ ಮ್ಯೂಸಿಯಂ ಅಟ್ ನ್ಯೂ ಡೆಲ್ಲಿ ಇಟ್ ಈಸ್ ಅಚ್ಯಾಚ್ ಟು ದ ಪಾರ್ಟ್ ಆಫ್ ಮಿನಿಸ್ಟ್ರಿ ಆಫ್ ಟೂರಿಸಂ ಅಂಡ್ ಕಲ್ಚರ್ ಅಂಡ್ ರಿಮೆಂಬರ್ ಇಟ್ ಇಸ್ ಆಲ್ಸೋ ನೋನ್ ಆಸ್ ನ್ಯಾಷನಲ್ ಮ್ಯೂಸಿಯಂ ಆಫ್ ಇಂಡಿಯಾ ಅಂಡ್ ಅಂಡ್ ಇಟ್ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಮ್ಯೂಸಿಯಂ ಇನ್ ಇಂಡಿಯಾ ಇದು ಎಸ್ಟಾಬ್ಲಿಷ್ ಆರಂಭವಾಗ್ತಾ ಇದೆ ಇದು ಭಾರತದ ಅತಿ ದೊಡ್ಡ ಮ್ಯೂಸಿಯಂಗಳಲ್ಲಿ ಒಂದಾಗಿದೆ ಇಟ್ ಕಲ್ಚರ್ ಗವರ್ಮೆಂಟ್ ಆಫ್ ಇಂಡಿಯಾ ಸೊ ಇದು ಪ್ರವಾಸೋದ್ಯಮ ಮತ್ತು ಸಂಸ್ಕೃ ಸಂಸ್ಕೃತಿ ಇಲಾಖೆಯ ಅಂಡರ್ ನಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಕ್ವಶನ್ ನಂಬರ್ ತರ್ಟೀನ್ ವಿಚ್ ಒಪಿನಿಯನ್ ಇಸ್ ನಾಟ್ ಕರೆಕ್ಟ್ ಅಂತ ಹೇಳಿದ್ದಾರೆ ಸೊ ಯಾವ ಒಂದು ಹೇಳಿಕೆ ಸರಿಯಾಗಿಲ್ಲ ಸೊ ಇಲ್ಲಿ ಉತ್ತರವನ್ನು ನೋಡಿದಾಗ ಆಪ್ಷನ್ ಸಿ ಇಲ್ಲಿ ಸರಿಯಾಗಿಲ್ಲ ಸೊ ಎಜುಕೇಶನ್ ಇಟ್ ಇಸ್ ಅ ಸಬ್ಜೆಕ್ಟ್ ಆಫ್ ಕಾನ್ಕರೆಂಟ್ ಲಿಸ್ಟ್ ಆಫ್ ಸೆವೆಂತ್ ಶೆಡ್ಯೂಲ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇದು ಸರಿಯಾಗಿದೆ ಎಜುಕೇಶನ್ ಇದು ಕಾನ್ಕರೆಂಟ್ ಲಿಸ್ಟ್ ನಲ್ಲಿ ಬರ್ತಾ ಇದೆ ಇದು ಸೆವೆಂತ್ ಶೆಡ್ಯೂಲ್ ನಮ್ಮ ಸಂವಿಧಾನದ ಸೆವೆಂತ್ ಶೆಡ್ಯೂಲ್ ನಲ್ಲಿ ಇದರ ಬಗ್ಗೆ ತಿಳಿಸಲಾಗಿದೆ ಇದು ಸರಿಯಾಗಿದೆ ಯುಜಿಸಿ ಇಸ್ ಸ್ಟಾಟ್ಯೂಟರಿ ಬಾಡಿ ಇದು ಕೂಡ ಸರಿಯಾಗಿದೆ ಯು ಜಿ ಸಿ ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿದೆ ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ಐ ಸಿ ಎಸ್ ಎಸ್ ಆರ್ ಇಟ್ ಈಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ ರಿಲೇಟೆಡ್ ಟು ರಿಸರ್ಚ್ ಇನ್ ಸೋಷಿಯಲ್ ಸೈನ್ಸ್ ಇದು ಕೂಡ ಸರಿಯಾಗಿದೆ ಐ ಸಿ ಎಸ್ ಎಸ್ ಆರ್ ಇದು ಒಂದು ಸ್ಟ್ಯಾಟ್ಯೂಟರಿ ಬಾಡಿ ಆಗಿದೆ ಇದು ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಂತೆ ಸಂಶೋಧನಾ ಕಾರ್ಯಗಳನ್ನ ಕೈಗೊಳ್ಳುತ್ತಾ ಇದೆ ಆದ್ರೆ ಇಲ್ಲಿ ಆಪ್ಷನ್ ಸಿ ಸರಿಯಾಗಿಲ್ಲ ಪೇಟೆಂಟ್ ಇನ್ವೆನ್ಷನ್ಸ್ ಡಿಸೈನ್ಸ್ ಕಾಪಿ ರೈಟ್ ಅಂಡ್ ಟ್ರೇಡ್ ಮಾರ್ಕ್ಸ್ ಆರ್ ದ ಸಬ್ಜೆಕ್ಟ್ ಆಫ್ ಕಾನ್ಕರಂಟ್ ಲಿಸ್ಟ್ ಇದು ಸರಿಯಾಗಿಲ್ಲ ಸೊ ಹೀಗಾಗಿ ಆಪ್ಷನ್ ಸಿ ಇಲ್ಲಿ ಸರಿ ಉತ್ತರ ಕ್ವೆಶನ್ ನಂಬರ್ ಫೋರ್ಟೀನ್ ದ ಫಸ್ಟ್ ಓಪನ್ ಯೂನಿವರ್ಸಿಟಿ ಇನ್ ಇನ್ಟೀನ್ ಸಿಕ್ಸ್ಟಿ ಸೊ ಮೊದಲ ಮುಕ್ತ ವಿಶ್ವವಿದ್ಯಾಲಯವನ್ನು ಹತ್ತೊಂಬತ್ ನೂರ ಅರವತ್ತೊಂಬತ್ತರಲ್ಲಿ ಡ್ಯಾಶ್ ನಲ್ಲಿ ಪ್ರಾರಂಭಿಸಲಾಯಿತು ಆಪ್ಷನ್ ಎ ಚಿಕಾಗೋ ಇನ್ ಅಮೆರಿಕಾ ಆಪ್ಷನ್ ಬಿ ಮಿಲ್ಟನ್ ಕೆನೀಸ್ ಇನ್ ಇಂಗ್ಲೆಂಡ್ ಆಪ್ಷನ್ ಸಿ ಪ್ಯಾರಿಸ್ ಇನ್ ಫ್ರಾನ್ಸ್ ಆಪ್ಷನ್ ಡಿ ಡೆಲ್ಲಿ ಇನ್ ಇಂಡಿಯಾ ಇಸ್ ದ ಫಸ್ಟ್ ಓಪನ್ ಯೂನಿವರ್ಸಿಟಿ ಇನ್ ನೈನ್ಟೀನ್ ಸಿಕ್ಸ್ಟಿ ನೈನ್ ಇಟ್ ವಾಸ್ ಸ್ಟಾರ್ಟೆಡ್ ಇನ್ ಮಿಲ್ಟನ್ ಕೆನೀಸ್ ಇನ್ ಇಂಗ್ಲೆಂಡ್ ಸೊ ಇದು ಇಂಗ್ಲೆಂಡಿನ ಮಿಲ್ಟನ್ ಕೆನೀಸ್ ನಲ್ಲಿ ಆರಂಭಿಸಲಾಯಿತು

ಪ್ರಜಾಪ್ರಭುತ್ವದಲ್ಲಿ ಸಾರಿ ಶಿಕ್ಷಣದ ವೈವಿಧ್ಯೀಕರಣ ಆಪ್ಷನ್ ಡಿ ಎಜುಕೇಶನ್ ಅಂಡ್ ಸೋಷಿಯಲೈಸೇಷನ್ ಇನ್ ಡೆಮೋಕ್ರೆಸಿ ಪ್ರಜಾಪ್ರಭುತ್ವದಲ್ಲಿ ಶಿಕ್ಷಣ ಮತ್ತು ಇಲ್ಲಿ ಕೋಟಾರಿ ಆಯೋಗದ ಶೀರ್ಷಿಕೆ ಹೇಗಿತ್ತು ಸೊ ಹಿ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಎಜುಕೇಶನ್ ಅಂಡ್ ನ್ಯಾಷನಲ್ ಡೆವಲಪ್ಮೆಂಟ್ ಶಿಕ್ಷಣ ಮತ್ತು ರಾಷ್ಟ್ರೀಯ ಅಭಿವೃದ್ಧಿ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ ಸೊ ನ್ಯಾಷನಲ್ ಎಜುಕೇಶನ್ ಕಮಿಷನ್ it is also known as the kotari commission it was an ad hoc commission set up by government of india to examine all aspects of educational sector in india and to develop general pattern of education and to recommend guidelines and policies policies for the development of education so question number 16 which one of the following articles of the constitution of india safeguards the rights of minorities

ಸೊ ಈ ಒಂದು ಆರ್ಟಿಕಲ್ ತರ್ಟಿ ಪ್ರಕಾರ ಅಲ್ಪಸಂಖ್ಯಾತರು ತಮ್ಮ ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸಲು ಮತ್ತೆ ನಡೆಸಿಕೊಂಡು ಹೋಗಲು ಅವಕಾಶವನ್ನ ಹೊಂದಿದ್ದಾರೆ ಕ್ವೆಶನ್ ಎನ್ ಇ ಪಿ ತೌಸಂಡ್ ಟ್ವೆಂಟಿ ಸ್ಟೇಜ್ ಇನ್ ಟೂ ತೌಸಂಡ್ ಟ್ವೆಂಟಿ ಡ್ಯಾಶ್ ವರ್ಷಗಳನ್ನ ಒಳಗೊಂಡಿರುವ ಶಿಕ್ಷಣದಲ್ಲಿ ಪೂರ್ವ ಸಿದ್ಧತಾ ಹಂತವನ್ನು ಒತ್ತಿ ಹೇಳ್ತಾ ಇದೆ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ತ್ರೀ ಇಯರ್ಸ್ ಸೊ ಎನ್ ಇ ಪಿ ತೌಸಂಡ್ ಟ್ವೆಂಟಿ ಪ್ರಕಾರ ಫೈವ್ ಪ್ಲಸ್ ತ್ರೀ ಪ್ಲಸ್ ತ್ರೀ ಪ್ಲಸ್ ಫೋರ್ ಎಜುಕೇಷನ್ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾ ಇದೀವಿ ಇಯರ್ ಫೈವ್ ಇಯರ್ಸ್ ಇನ್ ದ ಫೌಂಡೇಶನಲ್ ಸ್ಟೇಜ್ ಅಂತ ಕರಿತೀವಿ ತ್ರೀ ಇಯರ್ಸ್ ಪ್ರಿಪ್ರೇಟರಿ ಸ್ಟೇಜ್ ಅಂತ ಕರಿತೀವಿ ಅನದರ್ ತ್ರೀ ಇಯರ್ಸ್ ಲರ್ನಿಂಗ್ ಇನ್ ದ ಮಿಡಲ್ ಏಜ್ ಅಂಡ್ ಲಾಸ್ಟ್ ಫೋರ್ ಇಯರ್ಸ್ ಸೆಕೆಂಡರಿ ಸ್ಟೇಜ್ ಅಂತ ನಂಬರ್ ವಿಚ್ ಆಫ್ ದ ಫಾಲೋವಿಂಗ್ ಕರಿತೀವಿಂಗ್ ಈಸ್ ನಾಟ್ ಎ ಮೂಡ್ ಆಫ್ ಯೂನಿವರ್ಸಿಟಿ ಈ ಕೆಳಗಿನವುಗಳಲ್ಲಿ ಯಾವುದು డివెల్ మోడ్ యూనివర్సిటీ ఆగిల్ల ఆప్షన్ ఏ ఢిల్లీ యూనివర్సిటీ ఆప్షన్ బి బ్యాంగ్ యూనివర్సిటీ ఆప్షన్ సి మద్రాస్ యూనివర్సిటీ ఆప్షన్ డి ఇందిరాంధి నేషనల్ ఓపెన్ యూనివర్సిటీ ఇగ్నో రైట్ ఆన్సర్ ఇస్ ఆప్షన్ డి ఇందాంధి నేషనల్ రాష్ట్రీయ ముక్త విశ్వవద్యాలయ సో డివెల్ మూడ్ యూనివర్సిటీ ఇట్ ఈస్ అ యూనివర్సిటీ దాత్ డిస్టన్స్ ఎజుకేషన్ కోర్సస్ అండ్ ఆల్సో ರೆಗ್ಯುಲರ್ ಕೋರ್ಸಸ್ ಸೊ ಇಲ್ಲಿ ಡ್ಯಲ್ ಮೂಡ್ ಯೂನಿವರ್ಸಿಟಿ ಅಂತ ಡಿಸ್ಟನ್ಸ್ ಎಜುಕೇಶನ್ ಕೂಡ ಪ್ರಮೋಟ್ ಮಾಡ್ತಾ ಇದೆ ಜೊತೆಗೆ ರೆಗ್ಯುಲರ್ ಕೋರ್ಸಸ್ ಕೂಡ ರನ್ ಮಾಡ್ತಾ ಇದೆ ಇವರು ಸ್ಟೂಡೆಂಟ್ಸ್ ಆನ್ಲೈನ್ ಆಗಿ ಕೂಡ ರೀಚ್ ಮಾಡ್ತಾ ಇದ್ದಾರೆ ಆಫ್ಲೈನ್ ಆಗಿ ಕೂಡ ಕೋರ್ಸಸ್ ಗಳನ್ನ ರನ್ ಮಾಡ್ತಾ ಇದ್ದಾರೆ ಸೊ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಇದೊಂದು ಡಿಸ್ಟೆನ್ಸ್ ಎಜುಕೇಶನ್ ಯೂನಿವರ್ಸಿಟಿ ಆಗಿದೆ ಇದು ನೈನ್ಟೀನ್ ಏಟಿ ಫೈವ್ ನಲ್ಲಿ ಆರಂಭವಾಗ್ತಾ ಇದೆ ನಂಬರ್ ನೈನ್ಟೀನ್ ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಮೋರ್ ಇಂಟರಾಕ್ಟಿವ್ ಅಂಡ್ ಸ್ಟೂಡೆಂಟ್ ಸೆಂಟ್ರಿ ಈ ಕೆಳಗಿನವರಲ್ಲಿ ಯಾವುದು ಹೆಚ್ಚು ಸಂವಾದಾತ್ಮಕ ಮತ್ತು ವಿದ್ಯಾರ್ಥಿ ಕೇಂದ್ರಿತ ವಿಧಾನವಾಗಿದೆ ಆಪ್ಷನ್ ಎ ಸೆಮಿನಾರ್ ಆಪ್ಷನ್ ಬಿ ವರ್ಕ್ಶಾಪ್ ಆಪ್ಷನ್ ಸಿ ಲೆಕ್ಚರ್ ಆಪ್ಷನ್ ಡಿ ಗ್ರೂಪ್ ಡಿಸ್ಕಷನ್ ಸೊ ಇಲ್ಲಿ ವಿದ್ಯಾರ್ಥಿ ಕೇಂದ್ರಿತ ಮತ್ತೆ ಹೆಚ್ಚು ಸಂವಾದಾತ್ಮಕ ಅಂತ ಹೇಳಿದ್ದಾರೆ ಸೆಮಿನಾರ್ ಆಗಿರಬಹುದು ಕಾರ್ಯಾಗಾರ ಆಗಿರಬಹುದು ಉಪನ್ಯಾಸಗಳಾಗಿರ್ಬೋದು ಇವು ಶಿಕ್ಷಕ ಕೇಂದ್ರಿತಗಳಾಗಿವೆ ಸೊ ಹೀಗಾಗಿ ಗುಂಪು ಚರ್ಚೆ ವಿದ್ಯಾರ್ಥಿ ಕೇಂದ್ರಿತವಾಗಿದೆ ಮತ್ತು ಹೆಚ್ಚು ಸಂವಾದಾತ್ಮಕ ಚರ್ಚೆಯಿಂದ ಕೂಡಿರುತ್ತದೆ ಸೊ ಆಪ್ಷನ್ ಡಿ ಗ್ರೂಪ್ ಡಿಸ್ಕಶನ್ ಇಸ್ ದ ರೈಟ್ ಆನ್ಸರ್ ಕ್ವೆಶನ್ ನಂಬರ್ ಟ್ವೆಂಟಿ ಆನ್ ಎಜುಕೇಶನಲ್ ಸಿಸ್ಟಮ್ ದಟ್ ಫೆಸಿಲಿಟೇಟ್ ಸೈಂಟಿಫಿಕ್ ಪ್ರೋಗ್ರೆಸ್ ವೈಜ್ಞಾನಿಕ ಪ್ರಗತಿಗೆ ಅನುಕೂಲವಾಗುವ ಶೈಕ್ಷಣಿಕ ವ್ಯವಸ್ಥೆ ऑप्शन ए आइडियलिस्टिक एजुकेशन अंदर आदर्शवादी शिक्षण ऑप्शन बी नेचुरलिस्टिक एजुकेशन अंदर नैसर्गिक शिक्षण ऑप्शन सी रियलिस्टिक एजुकेशन अंदर वास्तविक शिक्षण ऑप्शन डी एक्जिस्टेंशियलिस्टिक एजुकेशन अस्तित्ववादी शिक्षण यस हियर द राइट आंसर इज ऑप्शन सी रियलिस्टिक एजुकेशन वास्तविक शिक्षण

చాలా ఏది స్కే సెట్ నల్ కూడా ఆప్షన్ ఏ జ్ఞానర్శన్ ఆప్షన్ బి జ్ఞానవాణి ఆప్షన్ సి దూరదర్శన్ ఆప్షన్ డి ప్రసార భారతి ఆన్సర్ ఇస్ ఆప్షన్ ఏ జ్ఞానర్శన్ దిస్ ఈ ఎజుకేషనల్ చాలా ఆఫ్ ఇగ్నో సో జ్ఞానర్శన్ ఇట్ వాస్ లాంచై ఎం ఎర్ డి

ಆಪ್ಷನ್ ಡಿ ಸರಿಯಾಗಿದೆ ಇದು ಪ್ರಾಥಮಿಕ ಶಿಕ್ಷಣ ಮಾಧ್ಯಮಿಕ ಶಿಕ್ಷಣ ಮತ್ತೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎಲ್ಲವೂ ಕೂಡ ಒಳಗೊಂಡಿದೆ ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ಸೈಟ್ ಸ್ಟ್ಯಾಂಡ್ಸ್ ಫಾರ್ ಸೈಟ್ ಅಂತಂದ್ರೆ ಆಪ್ಷನ್ ಎ ಸಿಸ್ಟಮ್ ಫಾರ್ ಇಂಟರ್ನ್ಯಾಷನಲ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್ ಆಪ್ಷನ್ ಬಿ ಸೆಟಲೈಟ್ ಇನ್ಸ್ಟ್ರಕ್ಷನಲ್ ಟೆಲಿವಿಷನ್ ಎಕ್ಸ್ಪಿರಿಮೆಂಟ್ ಆಪ್ಷನ್ ಸಿ ಸೌತ್ ಇಂಡಿಯನ್ ಟ್ರೇಡ್ ಎಸ್ಟೇಟ್ ಆಪ್ಷನ್ ಡಿ ಸ್ಟೇಟ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಇಂಜಿನಿಯರಿಂಗ್ ಸೊ ಇಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ satellite instructional television experiment so satellite instructional television experiment or site it was experimental satellite communications project and it was launched in 1975 and uh, site was designed by nasa and isro question number 24 assertion and reasoning question assertion is The UGC Academic Top Colleges came into existence to improve the quality of teachers. Reason is university and college teachers have to undergo both orientation and refresher courses. So, your option is correct. Both assertion and reason are correct, and reason is the correct explanation of assertion. Question number twenty पायो OER in education refers to शिक्षण अधिले OER यूनान सोचिस ताइ दे open evaluation resources offline educational resources open educational resources offline evaluation resources so the right answer is option c open educational resources Mukta so open educational resources are teaching learning and research materials intentionally created and licensed to be pre

ऑप्शन सी करिकुलम इवैल्यूएशन पाठ्यक्रम पाठ्यक्रम मूल्यांकन ऑप्शन डी एजुकेशनल प्लानिंग शैक्षणिक योजने यस हियर द राइट आंसर इज ऑप्शन ऑप्शन डी इज करेक्ट एजुकेशनल प्लानिंग शैक्षणिक योजने यस नेशनल यूनिवर्सिटी ऑफ एजुकेशनल प्लानिंग एंड एडमिनिस्ट्रेशन इट वाज प्रीवियसली नोन एज द ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಆ್ಯಂಡ್ ಪ್ಲಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಸೊ ನ್ಯೂಪ ಇವಾಗ ಮೊದಲು ಇದನ್ನು ಎನ್ ಐ ಇ ಪಿ ಎ ಅಂತ ಕರಿತಾ ಇದ್ರು ಸೊ ಇಟ್ ವಾಸ್ ಎಸ್ಟ್ಯಾಬ್ಲಿಷಡ್ ಬೈ ಯುನೆಸ್ಕೋ ಆಸ್ ಏಷ್ಯನ್ ರೀಜನಲ್ ಸೆಂಟರ್ ಫಾರ್ ಎಜುಕೇಶ್ನಲ್ ಪ್ಲಾನರ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಟರ್ಸ್ ಇನ್ ನೈನ್ಟೀನ್ ಸಿಕ್ಸ್ಟಿ ಟು ಸೊ ನಂತರ ಇದನ್ನು ಏಷ್ಯನ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಪ್ಲಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ ನಂತರ ಇದನ್ನು ಇಟ್ ವಾಸ್ ಟೇಕನ್ ಓವರ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಇದನ್ನು ಏನಂತ ರಿನೇಮ್ ಮಾಡ್ತಾರೆ ಅಂತಂದ್ರೆ ನ್ಯಾಷನಲ್ ಸ್ಟಾಪ್ ಕಾಲೇಜ್ ಫಾರ್ ಎಜುಕೇಶನಲ್ ಪ್ಲಾನರ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಇದನ್ನ ಅಗೇನ್ ಎನ್ ಐಇ ಪಿ ಎ ಅಂತ ರಿನೇಮ್ ಮಾಡ್ತಾರೆ ಸೊ ಇಟ್ ನೌ ಇಟ್ ಹಸ್ ಬಿಕಮ್ ಯೂನಿವರ್ಸಿಟಿ ಎನ್ ಯುಇ ಪಿ ಎ ಕ್ವೆಶನ್ ನಂಬರ್ ಟ್ವೆಂಟಿ ಸೆವೆನ್ ಫೌಂಡೇಶನ್ ಟ್ರೈನಿಂಗ್ ಟು ನ್ಯೂಲಿ ರಿಕ್ರೂಟೆಡ್ ಐ ಎ ಎಸ್ ಈಸ್ ಇಂಪಾರ್ಟೆಡ್ ಬೈ ಹೊಸದಾಗಿ ನೇಮಕಗೊಂಡ ಐ ಎ ಎಸ್ ఐస్ అధికారి తరబేత నిడలు యావదన్న బావదర తరబేతి లేకపోతే ఆప్షన్ ఏ ఇండియన్ ఇన్స్టిట్యూట్ ఆఫ్ పబ్లిక్ అడమినేషన్ ఆప్షన్ బి అడ్రేటవ్ స్టాప్ కాలేజెస్ ఆఫ్ ఇండియా ఆప్షన్ బి ఐ బిఎస్ అకాడమీ ఆఫ్ అడమినేషన్ ఆప్షన్ డి సెంటర్ ఫార్ అడ్వాన్స్ స్టడీస్ ఎస్ ఇయర్ ద రైట్ ఆన్సర్ ఇస్ ఆప్షన్ సి ఐ బిఎస్ అకాడమీ ఆఫ్ అడమినిస్ట్రేషన్

ಸ್ತಂಭಗಳನ್ನ ಆಯ್ಕೆ ಮಾಡಿ ಅಂತ ಹೇಳಿದ್ದಾರೆ ನಾಲ್ಕು ಆಪ್ಷನ್ ಗಳನ್ನು ನೀಡಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಫ್ಲೆಕ್ಸಿಬಲ್ ಎನ್ವಾರ್ಮೆಂಟ್ ಹೊಂದಿಕೊಳ್ಳುವಂತಹ ಪರಿಸರ ಲರ್ನಿಂಗ್ ಶಿಪ್ ಕಲಿಕೆಯ ಸಂಸ್ಕೃತಿ ಬದಲಾವಣೆ ಇಂಟೆನ್ಷನಲ್ ಕಂಟೆಂಟ್ ಉದ್ದೇಶ ಪೂರ್ವಕ ವಿಷಯ ಮತ್ತೆ ಪ್ರೊಫೆಷನಲ್ ಎಜುಕೇಟರ್ ವೃತ್ತಿಪರ ಶಿಕ್ಷಣ ತಜ್ಞ ಸೊ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ

गणित उत्तेजुदा कार्यक्रम यूशन एप्शन बड़े भारत योजना आप्शन डी कर्मयोगी स्कीर द राइट आंसर बी पड़े भारत बड़े भारत bade पढ़े भारत was भारत initiative of the government of india

ಯಾವ ಕಾಯಿದೆಯು ತಂತ್ರಜ್ಞಾನದ ಕೆಲವು ಸಂಸ್ಥೆಗಳನ್ನ ರಾಷ್ಟ್ರೀಯ ಪ್ರಾಮುಖ್ಯತೆಯ ಸಂಸ್ಥೆಗಳೆಂದು ಘೋಷಿಸುತ್ತದೆ ಮತ್ತೆ ಸೂಚನೆಗಳು ಮತ್ತು ಸಂಶೋಧನೆಯನ್ನ ಒದಗಿಸುತ್ತದೆ ಎನ್ ಐ ಟಿ ಆಕ್ಟ್ ಟೂ ತೌಸಂಡ್ ಫೋರ್ ಎನ್ ಐ ಎಸ್ ಟಿ ಆಕ್ಟ್ ಟೂ ತೌಸಂಡ್ ಸಿಕ್ಸ್ ಎನ್ ಐ ಟಿ ಸೆವೆನ್ ಎನ್ ಟಿಇಕ್ಟ್ ಟೂ ತೌಸಂಡ್ ನೈನ್ ಇಸ್ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇಸ್ ಆಪ್ಷನ್ ಸಿ ಎನ್ ಐ ಟಿ ಆಕ್ಟ್ ಟೂ ತೌಸಂಡ್ ಸೆವೆನ್ ಎನ್ ಐ ಟಿ ಕಾಯ್ದೆ ಎರಡು ಸಾವಿರದ ಏಳು So, the National Institute of Technology, Science Education and Research Act 2007, it was enacted by the Parliament of India to declare India's National Institute of Technologies, then Indian Institute of Engineering Science and Technology, and also Indian Institutes of Science, Education and Research as Institutes of National importance. Question number 32. The idea of four pillars of education was suggested by. शिक्षणದ ನಾಲ್ಕು స్తంభಗಳ ಕಲ್ಪನೆಯನ್ನ ಯಾರು ಸೂಚಿಸಿದರು ಆಪ್ಷನ್ ಎ 유นิ세프 ಆಪ್ಷನ್ ಬಿ एनसीಟ ಆಪ್ಷನ್ ಸಿ ಯುಜಿಸಿ ಆಪ್ಷನ್ ಡಿ 유네스코 ಎಸ್ ಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ 유네스코 ಸೋ 유네스코 ಇಟ್ ಸ್ಟ್ಯಾಂಡ್ಸ್ ಫಾರ್ ইউনাইಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ கல்ಚರಲ್ ಆರ್ಗನೈజేషన్ ಸೋ ಇಟ್ ವಾಸ್ ಪ್ರಪೋಸ್ಡ್ ಫೋರ್ ಪಿಲ್ಲರ್ಸ್ ಆಫ್ ಎಜುಕೇಶನ್ ದೀಸ್ ಆರ್ ಲ್ಯರ್ನಿಂಗ್ ಟು ನೋ ಲ್ಯರ್ನಿಂಗ್ ಟು ಡೂ Learning to live together and learning to be. Yes, question number 33. The main government body at the tertiary level of education in India is Bharat Shikshanada, Trutiya Hantada Pramukha Sarkari Sauste. Option A NCRT, Option B CBSC, Option C UGC, Option D Yes, here the right answer is Option C UGC, University Grant Commission.

ಸರ್ವ ಶಿಕ್ಷಾ ಅಭಿಯಾನ್ ಆಪ್ಷನ್ ಸಿ ಬೋತ್ ಎಂಡ್ ಬಿ ಆಪ್ಷನ್ ಡಿ ನನ್ ಆಫ್ ದೇ ಆರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್ ಕ್ವೆಶನ್ ನಂಬರ್ ತರ್ಟಿ ಫೈವ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಬೌಟ್ ಡಿಸ್ಟನ್ಸ್ ಎಜುಕೇಶನ್ ಭಾರತದಲ್ಲಿ ದೂರ ಶಿಕ್ಷಣದ ಬಗ್ಗೆ ಈ ಕೆಳಗಿನಗಳಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಹೇಳಿದ್ದಾರೆ

ತಪ್ಪಾಗಿದೆ ಸೊ ಹೀಗಾಗಿ ಎಜುಕೇಶನ್ ಸಿಸ್ಟಮ್ ಇಟ್ ಈಸ್ ಲರ್ನರ್ಸ್ ನೀಡ್ ನಾಟ್ ನೆಸಸರ್ಲಿ ಬಿ ಪ್ರೆಸೆಂಟ್ ದ ಸೇಮ್ ಪ್ಲೇಸ್ ಆರ್ ಸೇಮ್ ಟೈಮ್ ಸೊ ಇಲ್ಲಿ ಇದು ತುಂಬಾ ಫ್ಲೆಕ್ಸಿಬಲ್ ಆಗಿರುತ್ತೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಒಂದೇ ಸ್ಥಳದಲ್ಲಿ ಒಂದೇ ಸಮಯಕ್ಕೆ ಭೇಟಿಯಾಗುವ ಅವಶ್ಯಕತೆ ಇರಲ್ಲ ಸೊ ಇದರ ಒಂದು ಮುಖ್ಯ ಉದ್ದೇಶ एन ग्रॉस एनरमेंट रेशो जी हेच्चो एन आईन टीचिंगर्निंगमोक्रटाइज हईयर एजुकेशन टू लारज से इंडियन पॉप्युशन प्रोवैडुनिटी फॉर लाइफ लांग लर्निंग सो क्वेश्चन नंबर थर्टी सिक्स ऑफ़ रूरल इन्यूट अथारीटीटेड सो कौनल रूरल इनटूट अथारीटी एल ऑप्शन ए लुधियान आ अहमदाबाद आपशनसी पुणे आपशन डि हईदराबाद

ಎನ್ ಸಿಆರ್ಟಿ ಸೊ ಈ ಪಾಠಶಾಲ ಇಟ್ ಈಸ್ ಅಟಲ್ ಆಪ್ ವಿಡ್ ಬೈ ಸಿಐರ್ಟ್ ದ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಸಿ ಎರಡ್ ಸಾವಿರದ ಹದಿನೈದರಲ್ಲಿ ಲಾಂಚ್ ಮಾಡಲಾಯಿತು ಇಟ್ ಹೋಸ್ಟ್ ಎಜುಕೇಶನಲ್ ರಿಸೋರ್ಸಸ್ ಫಾರ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಅಂಡ್ ರಿಸರ್ಚರ್ಸ್ ಫಾರ್ ಎಜುಕೇಟರ್ಸ್ ಸೊ ದಂಟೆಂಟ್ ಇಸ್ ಅವೈಲೇಬಲ್ ಇನ್ ಇಂಗ್ಲಿಷ್ ಹಿಂದಿ ಅಂಡ್ ಉರ್ದು ಕ್ವೆಶನ್ ನಂಬರ್ ತರ್ಟಿ ನೈನ್ ದ ಏಮ್ ಆಫ್ ವೊಕೇಶ್ನಲೈನ್ ಆಫ್ ಎಜುಕೇಶನ್ ಶಿಕ್ಷಣ ವೃತ್ತಿಪರಿಕರಣದ ಉದ್ದೇಶವೆಂದರೆ ಆಪ್ಷನ್ ಡಿ ಮೇಕಿಂಗ್ ಲಿಬರಲ್ ಎಜುಕೇಶನ್ ಜಾಬ್ ಓರಿಯೆಂಟೆಡ್ ಸೊ ವೃತ್ತಿಪರ ಶಿಕ್ಷಣದ ಉದ್ದೇಶ ಏನು ಉದಾರ ಶಿಕ್ಷಣವನ್ನು ಉದ್ಯೋಗ ಶಿಕ್ಷಣವನ್ನಾಗಿಸುವುದು ಸೊ ಉದ್ಯೋಗವನ್ನು ಪಡೆಯಲು ಶಿಕ್ಷಣವನ್ನು ನೀಡುವುದು ಸೊ ನಂಬರ್ ನಂಬರ್ಟಿ ಇನ್ ಇನ್ ನೈನ್ಟೀನ್ ಫೋರ್ಟಿ ಏಟ್ ಅಂಡರ್ಹುಲ್ ಚೇರ್ಮನ್ಶಿಪ್ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್ ವಾಸ್ ಸೆಟ್ ಅಪ್ ಟು ರೀ ಕನ್ಸ್ಟ್ರಕ್ಟ್ ಯೂನಿವರ್ಸಿಟಿ ಎಜುಕೇಷನ್ ಇನ್ ಇಂಡಿಯಾ ಹತ್ತೊಂಬತ್ತು ಎಂಟರಲ್ಲಿ ಭಾರತದಲ್ಲಿ ವಿಶ್ವವಿದ್ಯಾಲಯ ಶಿಕ್ಷಣವನ್ನ ಪುನರ್ ನಿರ್ಮಿಸಲು ಯಾರ ಅಧ್ಯಕ್ಷತೆಯಲ್ಲಿ ವಿಶ್ವವಿದ್ಯಾಲಯ ಶಿಕ್ಷಣ ಆಯೋಗವನ್ನ ಸ್ಥಾಪಿಸಲಾಯಿತು ಆಪ್ಷನ್ ಎ ಸರ್ದಾರ್ ವಲ್ಲಭ ಪಟೇಲ್ ಆಪ್ಷನ್ ಬಿ ಪ್ರೊಫೆಸರ್ ಪಿ ಸಿ ಜೋಶಿ Option C. Dr. S. Radhakrishnan Option D. Uh, Dr. Vikram Sarabhai Yes, here the correct answer is Option C. Dr. S. Radhakrishnan So, after independence, the first significant step taken by Government of India in the field of education was appointment of U uh, University Education Commission in 1948 under the chairmanship of Dr. Sarvapalli Radhakrishnan. So he was former vice chancellor, chancellor of Banaras Hindu University and also he became second president of India. Question number 41: The aim of UGC's Standing Committee of Vocational Education is UGC area Para Shikshana Stahi samiti Uddesha. So the right answer is option D, all of the above. So uh,

సరియెక్ట్ క్వశ్చన్ నంబర్ ఫార్టీ ద ఫస్ట్ ఓపన్ యూనివర్సిటీ ఎస్టాబ్లిష్ ఇండియా ఇస్ భారత స్థాపించాలయదు యశ్వంతరావు చౌ్వాణ్ మహారాష్ట్ర ఓపన్ యూనివర్సిటీ నాసిక్ నళందా ఓపన్ యూనివర్సిటీ పట్నా భీమ్రావ్ అంబేడ్కర్ ఓపన్ యూనివర్సిటీ హైదరాబాద్ తమిళనాడు ఓపన్ యూనివర్సిటీ చెన్నై సో ద ఫస్ట్ ఓపెన్ యూనివర్సిటీ ఎస్టాబ్లిస్ ఇండియా ఇస్

so sco stands for standing committee of vocational education it was formed in 2012 by university grant commission this committee authorizes the degree in vocational education so a vocational educational committee was formed to aim at vocationalization of education question number 46 ಓಪನ್ ಯೂನಿವರ್ಸಿಟೀಸ್ ಆರ್ ಟ್ರೀಟೆಡ್ ಆಸ್ ನಾನ್ ಟ್ರೆಡಿಷನಲ್ ಯೂನಿವರ್ಸಿಟೀಸ್ ಬಿಕಾಸ್ ಮುಕ್ತ ವಿಶ್ವವಿದ್ಯಾಲಯಗಳನ್ನ ಸಾಂಪ್ರದಾಯಿಕವಲ್ಲದ ವಿಶ್ವವಿದ್ಯಾಲಯಗಳಂತ ಕರಿತೀವಿ ಏಕೆಂದ್ರೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಏಕೆಂದ್ರೆ ಇನೋವೆಟಿವ್ ಮೆಥಡ್ಸ್ ಆಫ್ ಟೀಚಿಂಗ್ ಅಂಡ್ ಲರ್ನಿಂಗ್ ಆರ್ ಯೂಸ್ ಇನ್ ದೀಸ್ ಯೂನಿವರ್ಸಿಟೀಸ್ ಈ ವಿಶ್ವವಿದ್ಯಾಲಯಗಳಲ್ಲಿ ಬೋಧನೆ ಮತ್ತು ಕಲಿಕೆಯ ನವೀನ ವಿಧಾನಗಳನ್ನ ಬಳಸಲಾಗುತ್ತೆ ಇನೋವೇಷನ್ ಮೆಥಡ್ಸ್ ಆಫ್ ಅಡ್ಮಿಷನ್ ಕರಿಕುಲಮ್ ಆ್ಯಂಡ್ ಇವ್ಯಾಲ್ಯೇಷನ್ ಆರ್ ಫಾಲೋಡ್ ಇನ್ ದೀಸ್ ಯೂನಿವರ್ಸಿಟೀಸ್ ಇಲ್ಲಿ ಪ್ರವೇಶ ಪ್ರಠ್ಯಕ್ರಮ ಪಠ್ಯಕ್ರಮ ಮತ್ತು ಮೌಲ್ಯಮಾಪನ ನಾವಿನ್ಯತೆ ವಿಧಾನಗಳನ್ನು ಬಳಸಲಾಗುತ್ತೆ ಜೊತೆಗೆ ಮಾಡರ್ನ್ ಕಮ್ಯುನಿಕೇಶನ್ ಟೆಕ್ನಿಕ್ಸ್ ಆರ್ ಯೂಸ್ಡ್ ಇನ್ ದೀಸ್ ಯೂನಿವರ್ಸಿಟೀಸ್ ಸೊ ಇಲ್ಲಿ ಆಧುನಿಕ ಸಂವಹನ ತಂತ್ರಗಳನ್ನು ಕೂಡ ಬಳಸಲಾಗುತ್ತೆ ಸೊ ಹೀಗಾಗಿ ಆಪ್ಷನ್ ಡಿ ಸರಿಯಾಗಿದೆ ಕ್ವೆಶನ್ ನಂಬರ್ ಫೋರ್ಟಿ ಸೆವೆನ್ ದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಶನ್ ಪ್ಲಾನಿಂಗ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್

The right answer is option A, UGC, University Grant Commission. So, with the recommendations of Standing Committee on Vocational Education, SCO and its subcommittee, regional uh, uh, constituted for the purpose, the UGC identified 209 institutions in the first instance for starting vocational courses. As, uh, question number 50.

ಆಪ್ಷನ್ ಎ ಇಟ್ ಇಸ್ ಸೆಲೆಬ್ರೇಟೆಡ್ ಆನ್ ನಾವು ಸೆಪ್ಟೆಂಬರ್ ನಂದು ಆಚರಿಸ್ತಾ ಇದೀವಿ ಆಪ್ಷನ್ ಬಿ ಇಟ್ ಇಸ್ ಸೆಲೆಬ್ರೇಟೆಡ್ ಆನ್ ಲೆವೆಂತ್ ನವೆಂಬರ್ ನವೆಂಬರ್ ನಂದು ಆಚರಿಸ್ತೀವಿ ಸೊ ಆಪ್ಷನ್ ಸಿ ಇಟ್ ಇಸ್ ಸೆಲೆಬ್ರೇಟೆಡ್ ಆನ್ ಇನ್ ದ ಮೆಮೊರಿ ಆಫ್ ಇಂಡಿಯಾ ಯೂನಿಯನ್ ಮಿನಿಸ್ಟರ್ ಡಾಕ್ಟರ್ ಅಬ್ದುಲ್ ಕಲಾಂ ಆಜಾದ್ ಎಸ್ ಇದು ಸರಿಯಾಗಿದೆ ನಮ್ಗೆ ಗೊತ್ತಿದೆ ಏಕೆಂದ್ರೆ ನಾವು ಭಾರತದ ಶಿಕ್ಷಣ ದಿನವನ್ನ ಸೊ ಭಾರತದ ರಾಷ್ಟ್ರೀಯ ಶಿಕ್ಷಣ ದಿನವನ್ನ ಅಬುಲ್ ಕಲಾಂ ಆಜಾದ್ ಅವರ ನೆನಪಿನಲ್ಲಿ ಆಚರಿಸ್ತಾ ಇದ್ದೀವಿ ಅದೇ ರೀತಿ ಇಟ್ ಸೆಲೆಬ್ರೇಟೆಡ್ ಟು ತೌಸಂಡ್ ಏಟ್ ಇದನ್ನ ಎರಡ್ ಸಾವಿರದ ಎಂಟ್ರಿಂದ ಆಚರಿಸ್ಕೊಂಡು ಬರ್ತಾ ಇದೀವಿ ಇದು ಕೂಡ ಸರಿಯಾಗಿದೆ ಹಾಗಾದ್ರೆ ನ್ಯಾಷನಲ್ ಎಜುಕೇಶನ್ ಡೇನ ಯಾವತ್ತ ಆಚರಿಸ್ತಾ ಇದೀವಿ ಎಂಬುದು ಗೊತ್ತಾದ್ರೆ ಸರಳವಾಗಿ ಪ್ರಶ್ನೆಯನ್ನ ಸಾಲ್ವ್ ಮಾಡಬಹುದು ಸೊ ನಮ್ಗೆಲ್ಲ ಗೊತ್ತಿದೆ ಈ ಒಂದು ನ್ಯಾಷನಲ್ ಎಜುಕೇಷನ್ ಡೇ ಅನ್ನ ನಾವು ಸೆಪ್ಟೆಂಬರ್ ನಂದು ಆಚರಿಸ್ ಸಾರಿ ಲೆವೆಂತ್ ನಂದು ಆಚರಿಸ್ತೀವಿ ಸೊ ಹೀಗಾಗಿ ಆಪ್ಷನ್ ಎ ಅಲ್ಲಿ ಸರಿಯಾಗಿದೆ ಆಪ್ಷನ್ ಎ ತಪ್ಪಾಗಿದೆ ಫಿಫ್ತ್ ಸೆಪ್ಟೆಂಬರ್ ನಂದು ನಾವು ಟೀಚರ್ಸ್ ಡೇ ಆಚರಿಸ್ತಾ ಇದೀವಿ ಸೊ ಆಪ್ಷನ್ ಎ ಇಸ್ ಕರೆಕ್ಟ್ so national education day it is celebrated every year on 11th november so it is celebrated since, uh, since 2008 in the memory of dr abul kalam azad so he was the first education minister of independent india so there is the teachers day is going to celebrate on uh, 5th september every year ಓಕೆ ಕ್ವೆಶನ್ ನಂಬರ್ ಟು ದ ಟರ್ಷರಿ ಎಜುಕೇಷನ್ ಸಿಸ್ಟಮ್ ಇನ್ಕ್ಲೂಡ್ಸ್ ತೃತೀಯ ಶಿಕ್ಷಣವು ಯಾವುದನ್ನು ಒಳಗೊಂಡಿದೆ ಆಪ್ಷನ್ ಎ ಪ್ರೈಮರಿ ಅಂಡ್ ಎಜುಕೇ ಪ್ರೈಮರಿ ಅಂಡ್ ಸೆಕೆಂಡರಿ ಎಜುಕೇಶನ್ ಆಪ್ಷನ್ ಬಿ ಹೈಯರ್ ಎಜುಕೇಶನ್ ಆಪ್ಷನ್ ಸಿ ವೊಕೇಶ್ನಲ್ ಎಜುಕೇಷನ್ ಅಂಡ್ ಟ್ರೈನಿಂಗ್ ಆಪ್ಷನ್ ಡಿ ಬೋತ್ ಬಿ ಆ್ಯಂಡ್ ಸಿ ಸೊ ಯಾವಾಗ ಈ ಟರ್ಷರಿ ಎಜುಕೇಶನ್ ಅಂತೀವಿ ಇಟ್ ಇನ್ಕ್ಲೂಡ್ಸ್ ಹೈಯರ್ ಎಜುಕೇಷನ್ ಅಂಡ್ ಆಲ್ಸೋ ವೊಕೇಶ್ನಲ್ ಎಜುಕೇಷನ್ ಅಂಡ್ ಟ್ರೈನಿಂಗ್ ಸೊ ಬಿ ಮತ್ತು ಸಿ ಎರಡನ್ನ ಇದು ಒಳಗೊಂಡಿದೆ ಸೊ ಹೀಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗುತ್ತೆ ತೃತೀಯ ಶಿಕ್ಷಣದಲ್ಲಿ ಉನ್ನತ ಶಿಕ್ಷಣ ಮತ್ತೆ ವೃತ್ತಿಪರ ಶಿಕ್ಷಣ ಹಾಗೂ ತರಬೇತಿ ಒಳಗೊಂಡಿದೆ ಸೊ ಕ್ವೆಶನ್ ನಂಬರ್ ತ್ರೀ ದ ಹೆಡ್ ಕ್ವಾರ್ಟರ್ ಆಫ್ ಮಹಾತ್ಮ ಗಾಂಧಿ ಅಂತಾರಾಷ್ಟ್ರೀಯ ಹಿಂದಿ ವಿಶ್ವವಿದ್ಯಾಲಯ ಇಟ್ ಇಸ್ ಸಿಚುವೇಟೆಡ್ ಇನ್ ಸೊ ಈ ಒಂದು ಮಹಾತ್ಮ ಗಾಂಧಿ ಅಂತರ್ ಅಂತಾರಾಷ್ಟ್ರೀಯ ಹಿಂದಿ ವಿಶ್ವವಿದ್ಯಾಲಯದ ಪ್ರಧಾನ ಕಚೇರಿಯಲ್ಲಿದೆ ಅಂತ ಸೇವಾಗ್ರಾಮ್ ನ್ಯೂ ಡೆಲ್ಲಿ ವಾರ್ಧಾ ಅಹಮದಾಬಾದ್ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ವಾರ್ಧಾ ಇಸ್ ದ ರೈಟ್ ಆನ್ಸರ್ ಸೊ ಮಹಾತ್ಮ ಗಾಂಧಿ ಅಂತಾರಾಷ್ಟ್ರೀಯ ಹಿಂದಿ ವಿಶ್ವವಿದ್ಯಾಲಯ ಇಟ್ ಈಸ್ ಅ ಸೆಂಟ್ರಲ್ ಯುನಿವರ್ಸಿಟಿ ನೆನಪಿನ ಇರಬೇಕು ಇದು ಒಂದು ಕೇಂದ್ರೀಯ ವಿಶ್ವವಿದ್ಯಾಲಯವಾಗಿದೆ ಇಟ್ ಈಸ್ ಲೊಕೇಟೆಡ್ ಇನ್ ವಾರ್ಧಾ ಮಹಾರಾಷ್ಟ್ರ ಸೊ ಇದು ಮಹಾರಾಷ್ಟ್ರದಲ್ಲಿ ಬರುವ ವಾರ್ಧಾದಲ್ಲಿ ಕ್ವೆಶನ್ ನಂಬರ್ ಫೋರ್ ವಿಚ್ ಆಫ್ ದ ಫಾಲೋವಿಂಗ್ ಏಜೆನ್ಸಿ ಪುಟ್ ಫಾರ್ವರ್ಡ್ ದ ಕಾನ್ಸೆಪ್ಟ್ ಆಫ್ ಪ್ರೋ ಆಕ್ಟಿವ್ ಯೂನಿವರ್ಸಿಟಿ ಸೊ ಪೂರ್ವಬಾಹಿ ವಿಶ್ವವಿದ್ಯಾಲಯ ಎಂಬ ಪರಿಕಲ್ಪನೆಯನ್ನ ಯಾರು ಮೊದಲಿಗಿಟ್ರು ಆಪ್ಷನ್ ಎ ಎನ್ ಡಿ ಪಿ ಆಪ್ಷನ್ ಬಿ ಯುನೆಸ್ಕೋ ఆప్షన్ సి ఆప్షన్ డి యు సి ప్రో ఆక్టి యునివర్సిటీ మొదల యునెస్కొదరు యునైటెడ్ నేషన నేషన్స్ ఎజుకేషనల్ సైంటిఫిక్ కల్చరల్ ఆర్గనైజేషన్ ఆప్షన్ ఇస్ కరెక్ట్ సో ఇట్ వాస్ ఎస్టాబ్లిష్డ్ విత్ ద పర్పస్ ఆఫ్ డెవలప్మెంట్ ఆఫ్ ఆల్ హ్యూమన్స్ ఇన్ ద ఫీల్డ్ ఆఫ్ ఎడ్యుకేషన్ అండ్ సైన్స్ సో ద ప్రో అక్ట్ కాన్సెప్ట్ వాస్ గివెన్ బై యూనెస్కొ సో దేర్ ఆర్ మెనీ ప్రోగ్రామ్స్ ఆర్ రన్నింగ్ అండర్ దిస్ ಕ್ವೆಶನ್ ನಂಬರ್ ಫೈವ್ ವ್ಯಾಲ್ಯೂ ಎಜುಕೇಶನ್ ಮೇಕ್ಸ್ ಅ ಸ್ಟೂಡೆಂಟ್ ಸೊ ಮೌಲ್ಯಯುತ ಶಿಕ್ಷಣ ವಿದ್ಯಾರ್ಥಿಯನ್ನ ಏನನ್ನಾಗಿ ರೂಪಿಸ್ತಾ ಇದೆ ಆಪ್ಷನ್ ಎ ಗುಡ್ ಸಿಟಿಜನ್ ಅಂದರೆ ಉತ್ತಮ ನಾಗರಿಕರನ್ನಾಗಿ ಆಪ್ಷನ್ ಬಿ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಂದರೆ ಉತ್ತಮ ಯಶಸ್ವಿ ಉದ್ಯಮಿಯನ್ನಾಗಿ ಆಪ್ಷನ್ ಸಿ ಪಾಪ್ಯುಲರ್ ಟೀಚರ್ ಜನಪ್ರಿಯ ಶಿಕ್ಷಕನಾಗಿ ಆಪ್ಷನ್ ಡಿ ಪ್ರೊಫಿಷಿಯಂಟ್ ಎಫಿಷಿಯೆಂಟ್ ಮ್ಯಾನೇಜರ್ ದಕ್ಷ ವ್ಯವಸ್ಥಾಪಕನಾಗಿ ಸೊ ಯಾವಾಗಲೂ ಮೌಲ್ಯಯುತ ಶಿಕ್ಷಣ ಏನು ಮಾಡುತ್ತೆ ಅಂದರೆ ವಿದ್ಯಾರ್ಥಿಗಳನ್ನ ಉತ್ತಮ ನಾಗರಿಕರನ್ನಾಗಿ ರೂಪಿಸ್ತಾ ಇದೆ ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ಗುಡ್ ಸಿಟಿಜನ್

ಸೊ ಇದು ಇದು ಹತ್ತೊಂಬತ್ತು ಆರಂಭವಾಗುತ್ತೆ ಕ್ವಶನ್ ನಂಬರ್ ಸೆವೆನ್ ನ್ಯಾಕ್ ಈಸ್ ಅನ್ ಅಟೋನಮಸ್ ಇನ್ಸ್ಟಿಟ್ಯೂಷನ್ ಅಂಡರ್ ದ ದ್ ಸೊ ನ್ಯಾಕ್ ಒಂದು ಆಶ್ರಯದಲ್ಲಿ ಸ್ವಾಯತ್ತ ಸಂಸ್ಥೆಯಾಗಿದೆ ದ ರೈಟ್ ಆನ್ಸರ್ ಇಸ್ ಯು ಜಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಸೊ ನ್ಯಾಕ್ ಇಟ್ ಈಸ್ ಅನ್ ಅಟೋನಮಸ್ ಬಾಡಿ ಇಟ್ ಈಸ್ ವರ್ಕಿಂಗ್ ಅಂಡರ್ ಯು ಜಿ ಇಟ್ ಈಸ್ ಗೋಯಿಂಗ್ ಟು ಅಸೆಸ್ ಅಂಡ್ ಸರ್ಟಿಫೈಸ್ ಹೈರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ವಿತ್ ಗ್ರೇಡಿಂಗ್ಸ್ ಕ್ವೆನ್ ನಂಬರ್ ಏಟ್ ದ ರೆಕಮೆಂಡೇಶನ್ ದಟ್ ನೋ ಸ್ಟೂಡೆಂಟ್ ಶುಡ್ ಟು ಸ್ಪೆಷಲೈಸ್ ಇನ್ ಟೀಚಿಂಗ್ ಅ ಸಬ್ಜೆಕ್ಟ್ ಅನ್ಲೆಸ್ ಇಟ್ ಇನ್ ಬಿ ಎಸ್ ಸಿಸ್ ಮೇಡ್ ಬೈ ಸೊ ಯಾವುದೇ ವಿದ್ಯಾರ್ಥಿ ಅಥವಾ ಬಿ ಎಸ್ಸಿನಲ್ಲಿ ಆ ಒಂದು ವಿಷಯದಲ್ಲಿ ಉತ್ತೀರ್ಣರಾಗದ ಹೊರತು ಸೊ ಆ ಒಂದು ವಿಷಯದ ಶಿಕ್ಷಕರಾಗಲು ಸಾಧ್ಯವಿಲ್ಲ ಸೊ ಇದನ್ನ ಒಂದು ಕಮಿಟಿ ಹೇಳಿದೆ ಆಪ್ಷನ್ ಎ ಯಶ್ಪಾಲ್ ಕಮಿಟಿ ಆಪ್ಷನ್ ಬಿ ದ ನಾಲೆಜ್ ಕಮಿಷನ್ ಆಪ್ಷನ್ ಸಿ Uh, the education commission 1964 66 option d nr sarkar committee the right answer is option c the education commission 1964 66 ayoga so uh, one of the key recommendations made by the education commission 1964 66 was that no sh student should be allowed to specialize in teaching a subject unless they had studied it in undergraduate degree so here are some other recommendations of education commission like expansion of higher education and establishment of more universities and colleges uh, introduction of vocational education and training courses then emphasis on scientific research and development promotion of innovation and technical advancement then promotion of adult education and distance education then improvement of teacher education and training ಕ್ವೆಶನ್ ನಂಬರ್ ನೈನ್ ಆಲ್ ಆಫ್ ದ ಫಾಲೋವಿಂಗ್ ಟೆನ್ ಟು ಎರೋಡ್ ಲೋಕಲ್ ಕಂಟ್ರೋಲ್ ಆಫ್ ಎಜುಕೇಷನ್ ಇನ್ ಫೇವರ್ ಆಫ್ ನ್ಯಾಷನಲ್ ಕಂಟ್ರೋಲ್ ಎಕ್ಸೆಪ್ಟ್ ದಿ ಈ ಕೆಳಗಿನವುಗಳಲ್ಲಿ ಕೆಳಗಿನವುಗಳಲ್ಲಿ ಯಾವುದನ್ನ ಹೊರತುಪಡಿಸಿ ರಾಷ್ಟ್ರೀಯ ನಿಯಂತ್ರಣದ ಪರವಾಗಿ ಶಿಕ್ಷಣದ ಸ್ಥಳೀಯ ನಿಯಂತ್ರಣವನ್ನು ನಾಶಪಡಿಸ್ತಾ ಇದೆ ಆಪ್ಷನ್ ಇ ನ್ಯಾಷನಲ್ ಸೈನ್ಸ್ ಫೌಂಡೇಶನ್ ಆಪ್ಷನ್ ಬಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆಪ್ಷನ್ ಸಿ ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆಪ್ಷನ್ ಡಿ ನ್ಯಾಷನಲ್ ಎಜುಕೇಷನ್ ಆಕ್ಟ್

ಸೊ ಇಲ್ಲಿ ನಾನ್ ಕನ್ವೆನ್ಷನಲ್ ಅಂತಂದಾಗ ಇಲ್ಲಿ ಯಾವುದೇ ರೀತಿ ನಾವು ಶಾಲೆಗೆ ಹೋಗುವ ಅಗತ್ಯ ಇರಲ್ಲ ಇದೇ ಸಮಯದಲ್ಲಿ ಮತ್ತೆ ವಿದ್ಯಾರ್ಥಿಗಳು ಒಟ್ಟಿಗೆ ಸೇರ್ಬೇಕಂತ ನಿಯಮ ಇರಲ್ಲ ಹಾಜರಾತಿಯ ಅವಶ್ಯಕತೆ ಇರಲ್ಲ ಆಪ್ಷನ್ ಎ ಆನ್ ಅ ಕ್ಯಾಂಪಸ್ ಎಜುಕೇಶನ್ ವಿತ್ ಫಿಕ್ಸ್ ಟೈಮ್ ಆಪ್ಷನ್ ಬಿ ಟೀಚರ್ ಸೆಂಟರ್ಡ್ ಲರ್ನಿಂಗ್ ಆಪ್ಷನ್ ಸಿ ರಿಕ್ವೈರ್ಮೆಂಟ್ ಆಫ್ ರೆಗ್ಯುಲರ್ ಅಟೆಂಡೆನ್ಸ್ ಆಪ್ಷನ್ ಡಿ ನೋ ಫಿಕ್ಸ್ ಕರಿಕ್ಯುಲಮ್ ಸೊ ಇಯರ್

ಸೊ ಇಲ್ಲಿ ಯಾವುದೇ ರೀತಿಯ ಕ್ಯಾಂಪಸ್ ಇರಲ್ಲ ಕ್ಯಾಂಪಸ್ ನ ಹೊರಗಡೆ ಇಂತಹ ಶಿಕ್ಷಣವನ್ನ ನೀಡಲಾಗ್ತಾ ಇದೆ ಸೊ ಹೀಗಾಗಿ ಇಲ್ಲಿ ಯಾವುದೇ ರೀತಿಯ ಕರಿಕ್ಯುಲಮ್ ಅವಶ್ಯಕತೆ ಇರಲ್ಲ ಕ್ವೆಶನ್ ನಂಬರ್ ಎಲೆವೆನ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಹುಮೆನ್ಸ್ ಎಜುಕೇಶನ್ ವಾಸ್ ಇನ್ ಮಹಿಳಾ ಶಿಕ್ಷಣಕ್ಕಾಗಿ ರಾಷ್ಟ್ರೀಯ ಮಂಡಳಿಯನ್ನ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಆನ್ ಬೇಸಿಸ್ ಆಫ್ ಆಫ್ ಆನ್

Option D, S. Radhakrishnan. The correct answer is Option D, Dr. S. Radhakrishnan. So, Dr. Sarvapalli Radhakrishnan, he was chairman of University Education Commission. And this commission was also known as Radhakrishnan Commission. So, in August 1949, the commission issued a report that included a number of significant recommendations on various aspects of higher education. And uh, the, uh, it had total 10 members question number 13 which one of the following is not situated in new delhi the right answer is option D, indian institute of advanced studies it is not in delhi Remem uh, remaining indian council of cultural relations indian council of scientific research national council of educational research and training all these are located in new delhi so the indian institute of advanced study iias it is a research institution

వృత్తిపర శిక్షణలో మూల మౌకర్ కొత్త ఇది ఆప్షన్ సి అన్ అవైలబిలిటీ ఆఫ్ ఆఫ్ లార్జ్ వొకేషనల్ కోర్సెస్ సో ఆప్షన్ డి రాంగ్ పర్సెప్షన్ ఆఫ్ వొకేషనల్ ఎడ్యుకేషన్ అమంగ్ స్టూడెంట్స్ అండ్ పేరెంట్స్ విద్యార్థి మరి పోషకర వృత్తిపర శిక్షణ బయట తప్పు గ్రహిక ఇది ద కరెక్ట్ ఆన్సర్ ఇస్ ఆప్షన్ డి ఓన్లీ స్టూడెంట్స్ అండ్ టీచర్స్ ఆర్ రాంగ్ పర్సెప్షన్ అబౌట్ వొకేషనల్ కోర్సెస్ ಕ್ವೆಶನ್ ನಂಬರ್ ಫಿಫ್ಟೀನ್ ಹೈಯರ್ ಎಜುಕೇಶನ್ ಎಜುಕೇಷನ್ ಫ್ರೀಡಮ್ ಇನ್ ಉನ್ನತ ಶಿಕ್ಷಣದಲ್ಲಿ ಸ್ವಾಯತ್ತ ಸ್ವಾಯತ್ತತೆಯ ಸ್ವಾತಂತ್ರ್ಯ ಅಂದ್ರೆ ಏನನ್ನ ಸೂಚಿಸ್ತಾ ಇದೆ ಆಪ್ಷನ್ ಎ ಅಡ್ಮಿನಿಸ್ಟ್ರೇಷನ್ ಆಡಳಿತ ಆಪ್ಷನ್ ಬಿ ಪಾಲಿಸಿ ಮೇಕಿಂಗ್ ನೀತಿ ನಿರೂಪಣೆ ಆಪ್ಷನ್ ಸಿ ಫೈನಾನ್ಸ್ ಹಣಕಾಸು ಆಪ್ಷನ್ ಡಿ ಕರಿಕ್ಯುಲಮ್ ಡೆವಲಪ್ಮೆಂಟ್ ಪಠ್ಯಕ್ರಮ ಅಭಿವೃದ್ಧಿ ಎಸ್ ಇರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಕರಿಕ್ಯುಲಮ್ ಡೆವಲಪ್ಮೆಂಟ್ ಸೊ ಹೈಯರ್ ಎಜುಕೇಶನ್ ನಲ್ಲಿ ಅಂತ ಮೀನ್ಸ್ ದಟ್ ಹೈರ್ ಕ್ಯಾನ್ ಪ್ರಿಪೇರ್ ದೇರ್ ಓನ್ ಕರಿಕ್ಯುಲಮ್ ಅವರು ತಮ್ಮ ಪಠ್ಯಕ್ರಮವನ್ನು ಅಭಿವೃದ್ಧಿ ಮಾಡಬಹುದು ನಂಬರ್ ಇನ್ ದ ಕಂಟೆಕ್ಸ್ಟ್ ಆಫ್ ವ್ಯಾಲ್ಯೂ ಎಜುಕೇಶನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಜಸ್ ವಿಲ್ ಬಿ ಕನ್ಸಿಡರ್ಡ್ ಆ ರಿಲೇಟಿವ್ಲಿ ಅಡ್ವಾನ್ಸ್ಡ್ ಸ್ಟೇಜ್ ಸೊ ಮೌಲ್ಯ ಶಿಕ್ಷಣದ ಸಂದರ್ಭದಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ಹಂತವನ್ನು ತುಲನಾತ್ಮಕವಾಗಿ ಮುಂದುವರಿದ ಹಂತವೆಂದು ಪರಿಗಣಿಸಲಾಗುತ್ತೆ ಅಂತ ಸೊ ಆಪ್ಷನ್ ಎ ವ್ಯಾಲ್ಯೂ ಕಲೆಕ್ಷನ್ ಥ್ರೂ ಇಮಿಟೇಷನ್ ಅನುಕರಣೆ ಮೂಲಕ ಮೌಲ್ಯ ಸಂಗ್ರಹ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿದೆ ವ್ಯಾಲ್ಯೂ ಕನ್ಸೋಲಿಡೇಷನ್ ಥ್ರೂ ಇಂಟಿಗ್ರೇಷನ್ ಏಕೀಕರಣದ ಮೂಲಕ ಮೌಲ್ಯದ ಬಲವರ್ಧನೆ ಸೊ ವ್ಯಾಲ್ಯೂ ಎಜುಕೇಶನ್ ಇಟ್ ಇಸ್ ಅ ಮೆಥಡ್ ಬೈ ವಿಚ್ ಮಾರಲ್ ವ್ಯಾಲ್ಯೂ ಸೊ ವ್ಯಾಲ್ಯೂ ಎಜುಕೇಶನ್ ಅಂದಾಗ ಮೌಲ್ಯಯುತ ಶಿಕ್ಷಣ ಅಂತ ಕರಿತೀವಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಹೆಚ್ಚಾಗಿ ಆ ನೈತಿಕ ಮೌಲ್ಯಗಳನ್ನ ಕಲಿಸಿಕೊಡಲಾಗುತ್ತೆ ಸೊ ವ್ಯಾಲ್ಯೂ ಎಜುಕೇಶನ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅನ್ ಇಂಡಿವಿಜುವಲ್ ಹ್ಯಾಸ್ ಇಟ್ ಹೆಲ್ಪ್ ಇಮ್ ಲೈಫ್ ಲಾಂಗ್ ಇನ್ ಡಿಫ್ರೆಂಟ್ ವೇ ಸೊ ಇದು ವಿದ್ಯಾರ್ಥಿಯ ಜೀವನದುದ್ದಕ್ಕೂ ಹಲವಾರು ವಿಧಗಳಲ್ಲಿ ಸಹಾಯ ಮಾಡ್ತಾ ಇದೆ ಉತ್ತಮ ನಾಗರಿಕರ ನಾಗರಿಕನನ್ನಾಗಿ ಮಾಡಲು ಇದು ತುಂಬಾನೇ ಅವಶ್ಯಕವಾಗಿದೆ ಸೊ ಕ್ವೆಶನ್ ನಂಬರ್ಟೀನ್ ದ ನ್ಯಾಷನಲ್ ಮ್ಯೂಸಿಯಂ ಮ್ಯೂಸಿಯಂಟ್ ನ್ಯೂ ಡೆಲ್ಲಿ ಇಸ್ ಅಟ್ಯಾಚ ಟು ಸೊ ನವದೆಹಲಿಯಲ್ಲಿರುವ ರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ಇದು ಯಾವುದಕ್ಕೆ ಅಟ್ಯಾಚ್ ಆಗಿದೆ ಡೆಲ್ಲಿ ಯೂನಿವರ್ಸಿಟಿ ಡೀಮ್ಡ್ ಯೂನಿವರ್ಸಿಟಿ ಸಬಾರ್ಡಿನೇಟ್ ಆಫೀಸ್ ಆಫ್ ಜೆ ಎನ್ ಯು ಪಾರ್ಟ್ ಆಫ್ ಮಿನಿಸ್ಟ್ರಿ ಆಫ್ ಟೂರಿಸಂ ಅಂಡ್ ಕಲ್ಚರ್ ಸೊ ನ್ಯಾಷನಲ್ ಮ್ಯೂಸಿಯಂ ಅಂತ ಹೇಳಿದರೆ ಇದರಿಂದ ನಾವು ಗೆಸ್ಟ್ ಕೂಡ ಮಾಡಬಹುದು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಪಾರ್ಟ್ ಆಫ್ ಮಿನಿ ಪಾರ್ಟ್ ಆಫ್ ಮಿನಿಸ್ಟ್ರಿ ಆಫ್ ಟೂರಿಸಂ ಅಂಡ್ ಕಲ್ಚರ್ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವಾಲಯದ ಭಾಗ ಸೊ ದ ನ್ಯಾಷನಲ್ ಮ್ಯೂಸಿಯಂ ಅಟ್ ನ್ಯೂ ನ್ಯೂಡೆಲ್ಲಿ ಇಟ್ ಟು ದ ಪಾರ್ಟ್ ಆಫ್ ದ ಮಿನಿಸ್ಟ್ರಿ ಆಫ್ ಟೂರಿಸಂ ಅಂಡ್ ಕಲ್ಚರ್ ಇಟ್ ಈಸ್ ಆಸ್ ದಿ ನ್ಯಾಷನಲ್ ಮ್ಯೂಸಿಯಂ ಆಫ್ ಇಂಡಿಯಾ ಒನ್ ಆಫ್ ದ ಲಾರ್ಜೆಸ್ಟ್ ಮ್ಯೂಸಿಯಂ ಇನ್ ಇಂಡಿಯಾ ಇನ್ ಇಟ್ ವಾಸ್ ಎಸ್ಟಾಬ್ಲಿಷ್ ನೈನ್ಟೀನ್ ನಂಬರ್ ವಿಚ್ ಒಪಿನಿಯನ್ ಇಸ್ ನಾಟ್ ಕರೆಕ್ಟ್ ಹಿಯರ್ ಸೊ ಇಲ್ಲಿ ಯಾವ ಒಂದು ಒಪಿನಿಯನ್ ಸರಿಯಾಗಿಲ್ಲ ಅಂತ ಹೇಳಿದ್ದಾರೆ ಆಪ್ಷನ್ ಸಿ ಇಲ್ಲಿ ಸರಿಯಾಗಿಲ್ಲ ಎಜುಕೇಷನ್ ಇಟ್ ಇಸ್ ಅ ಸಬ್ಜೆಕ್ಟ್ ಆಫ್ ಕಾನ್ಕರಂಟ್ ಲಿಸ್ಟ್ ಆಫ್ ಸೆವೆಂತ್ ಶೆಡ್ಯೂಲ್ ಇದು ಕೂಡ ಸರಿಯಾಗಿದೆ ಯು ಜಿ ಅ ಸ್ಟ್ಯಾಟ್ಯೂಟರ್ ಬಾಡಿ ಇದು ಕೂಡ ಸರಿಯಾಗಿದೆ ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ಐ ಸಿ ಎಸ್ ಎಸ್ ಆರ್ ಇಟ್ ಇಸ್ ಸ್ಟ್ಯಾಟ್ಯೂಟರಿ ಬಾಡಿ ಇಟ್ ಇಸ್ ರಿಲೇಟೆಡ್ ಟು ಸೋಷಿಯಲ್ ಸೈನ್ಸ್ ಇದು ಸರಿಯಾಗಿದೆ ಆಪ್ಷನ್ ಸಿ ಇಲ್ಲಿ ಸರಿಯಾಗಿಲ್ಲ ಪ್ಯಾಟೆಂಟ್ ಇನ್ವೆನ್ಷನ್ಸ್ ಡಿಸೈನ್ ಕಾಪಿರೈಟ್ ಅಂಡ್ ಟ್ರೇಡ್ ಮಾರ್ಕ್ಸ್ ಆರ್ ದ ಸಬ್ಜೆಕ್ಟ್ ಆಫ್ ಕಾನ್ಕರಂಟ್ ಲಿಸ್ಟ್ ಇದು ತಪ್ಪಾಗಿದೆ ಕ್ವೆನ್ ನಂಬರ್ ನೈನ್ಟೀನ್ ವಿಚ್ ಆಫ್ ದ ಫಾಲೋವಿಂಗ್ ಎಂಟ್ರೀಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದೋಆರ್ಡಿನೇಷನ್ ಅಂಡ್ ಡಿಟರ್ಮಿನೇಷನ್ ಆಫ್ ಸ್ಟ್ಯಾಂಡರ್ಡ್ಸ್ ಇನ್ ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಎಜುಕೇಶನ್ ಆರ್ ರಿಸರ್ಚ್ ಆರ್ ಸೈಂಟಿಫಿಕ್ ಅಂಡ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ಈ ಕೆಳಗಿನವುಗಳಲ್ಲಿ ಭಾರತೀಯ ಸಂವಿಧಾನದ ಯಾವ ನಮೂದು ಉನ್ನತ ಶಿಕ್ಷಣ ಅಥವಾ ಸಂಶೋಧನೆ ಅಥವಾ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಂಸ್ಥೆಗಳಲ್ಲಿನ ಮಾನದಂಡಗಳ ಸಮನ್ವಯ ಮತ್ತು ನಿರ್ಣಯದ ಬಗ್ಗೆ ವ್ಯವಹರಿಸ್ತಾ ಇದೆ ಇಸ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಎಂಟ್ರಿ ಸಿಕ್ಸ್ಟಿ ಸಿಕ್ಸ್ ಕ್ವೆಶನ್ ನಂಬರ್ ಟ್ವೆಂಟಿ ದ ಕೋಟಾರಿ ಕಮಿಷನ್ಸ್ ರಿಪೋರ್ಟ್ ವಾಸ್ ಎನ್ ಟೈಟಲ್ಡ್ ಕೋಟಾರಿ ಆಯೋಗದ ವರದಿಯ ಶೀರ್ಷಿಕೆ ಹೇಗಿತ್ತು ಆಪ್ಷನ್ ಎ ಎಜುಕೇಶನ್ ಆ್ಯಂಡ್ ನ್ಯಾಷನಲ್ ಡೆವಲಪ್ಮೆಂಟ್ ಶಿಕ್ಷಣ ಮತ್ತು ರಾಷ್ಟ್ರೀಯ ಅಭಿವೃದ್ಧಿ ಆಪ್ಷನ್ ಬಿ ಲರ್ನಿಂಗ್ ಟು ಬಿ ಅಡ್ವೆಂಚರ್ ಸಾಹಸ ಮಾಡಲು ಕಲಿಯುವುದು ಆಪ್ಷನ್ ಸಿ ಡೈವರ್ಸಿಫಿಕೇಶನ್ ಆಫ್ ಎಜುಕೇಷನ್ ಶಿಕ್ಷಣದ ವೈವಿಧ್ಯಕರಣ ಆಪ್ಷನ್ ಡಿ ಎಜುಕೇಶನ್ ಅಂಡ್ ಸೋಷಲೈಸೇಷನ್ ಇನ್ ಡೆಮೋಕ್ರಸಿ ಪ್ರಜಾಪ್ರಭುತ್ವದಲ್ಲಿ ಶಿಕ್ಷಣ ಮತ್ತು ಸಾಮಾಜಿಕರಣ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಎಜುಕೇಶನ್ ಅಂಡ್ ನ್ಯಾಷನಲ್ ಡೆವಲಪ್ಮೆಂಟ್ ಶಿಕ್ಷಣ ಮತ್ತು ರಾಷ್ಟ್ರೀಯ ಅಭಿವೃದ್ಧಿ ಸೊ ನ್ಯಾಷನಲ್ ಎಜುಕೇಶನ್ ಕಮಿಷನ್ ಇಟ್ ಈಸ್ ಪಾಪ್ಯುಲರ್ಲಿ ನೋನ್ ಆಸ್ ದಿ ಕೋಟಾರಿ ಕಮಿಷನ್ ಇಟ್ ವಾಸ್ ಅನ್ ಆಡ್ ಹೋಪ್ ಕಮಿಷನ್ ಅಪ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ The main aim was examine all aspects of the educational sector in India. Question number 21: The first national sports university. It is in the state of modala Austria, vishwavidyalaya Option A Haryana. Option B, Manipur, Option C Pradesh. Option D, Madhya Pradesh. This here the correct answer is option B, Manipur so prime minister narendra modi has laid foundation stone for national sports university on 16 march 2018. so it is in manipur. so it is a central university. question number 22. Uh, which one of the following articles of the constitution of india safeguards the rights of minorities to establish and run educational institutions? ಆಫ್ ದೇರ್ ಓನ್ ಲೈಕಿಂಗ್ ಸೊ ಅಲ್ಪಸಂಖ್ಯಾತರು ತಮ್ಮ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಮತ್ತೆ ನಡೆಸಲು ಹಕ್ಕುಗಳನ್ನು ಹೊಂದಿದ್ದಾರೆ ಇದು ಸಂವಿಧಾನದ ಯಾವ ಅನುಚ್ಛೇದದಲ್ಲಿ ಹೇಳಲಾಗಿದೆ ಅಂದಾಗ ಆಪ್ಷನ್ ಸಿ ಆರ್ಟಿಕಲ್ ತರ್ಟಿ ಇಸ್ ದ ರೈಟ್ ಆನ್ಸರ್ ಕ್ವೆಶನ್ ನಂಬರ್ ಟ್ವೆಂಟಿ ತ್ರೀ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಡ್ಯೂಯಲ್ ಮೋಡ್ ಯೂನಿವರ್ಸಿಟಿ ಕೆಳಗಿನಲ್ಲಿ ಯಾವುದು ಡ್ಯುಯಲ್ ಮೋಡ್ ವಿಶ್ವವಿದ್ಯಾಲಯ ಆಗಿಲ್ಲ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ

ಕಾಯ್ದೆ ಮೂಲಕ ಯು ಜಿ ಆರಂಭವಾಗ್ತಾ ಇದೆ ಇಟ್ ಈಸ್ ಟಾಸ್ಕ್ ವಿತ್ ಪ್ರಮೋಟಿಂಗ್ ಅಂಡ್ ಕೋಆರ್ಡಿನೇಟಿಂಗ್ ಹೈಯರ್ ಎಜುಕೇಶನ್ ಇದು ಉನ್ನತ ಶಿಕ್ಷಣವನ್ನು ಉತ್ತೇಜಿಸುವ ಮತ್ತು ಸಂಯೋಜಿಸುವ ಕಾರ್ಯವನ್ನ ಇದು ಮಾಡ್ತಾ ಇದೆ ಇದು ಕೂಡ ಸರಿಯಾಗಿದೆ ಆಪ್ಷನ್ ಸಿ ಇಟ್ ರಿಸೀವ್ಸ್ ಪ್ಲಾನ್ ನಾನ್ ಪ್ಲಾನ್ ಯೋಜನೆ ಮತ್ತು ಸರಿಯಾಗಿಲ್ಲಿಸೀವ್ಸ್ಟೇಟ್ ಗೌರ್ಮೆಂಟ್ ಯುಜಿಸಿ ಏನಿದೆ ಸ್ಟೇಟ್ ಗವರ್ಮೆಂಟ್ ಇಂದ ಯಾವುದೇ ರೀತಿಯ ಫಂಡ್ ಅನ್ನ ಪಡೆಯಲ್ಲ ಕ್ವಶನ್ ನಂಬರ್ ಟ್ವೆಂಟಿ ಫೈವ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಮೋರ್ ಇಂಟ್ರಾಕ್ಟಿವ್ ಅಂಡ್ ಸ್ಟೂಡೆಂಟ್ ಕೆಳಗಿನವುಗಳಲ್ಲಿ ಯಾವುದು ಹೆಚ್ಚು ಸಂವಾದಾತ್ಮಕ ಮತ್ತು ವಿದ್ಯಾರ್ಥಿ ಕೇಂದ್ರಿತ ಆಗಿದೆ ಅಂದಾಗ seminar workshop lecture group discussion so ತುಂಬಾ ಸರಳವಾದ ಪ್ರಶ್ನೆ ಟೀಚಿಂಗ್ ಅಬಿಟಿಟ್ಯೂಡ್ ನಲ್ಲಿ ಕೂಡ ಈ ಪ್ರಶ್ನೆ ರಿಪೀಟ್ ಆಗಬಹುದು ಸೋ ಗುಂಪು ಚರ್ಚೆಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಸಮಾಧಾನಾತ್ಮಕ ಆಗಿ ಇರ್ತಾರೆ ಮತ್ತು ಇದು ವಿದ್ಯಾರ್ಥಿ ಕೇಂದ್ರಿತ ಆಗಿದೆ ಆಪ್ಷನ್ ಡಿ ಗ್ರೂಪ್ ಟೀ ಗ್ರೂಪ್ ಡಿಸ್ಕಷನ್ ಇಸ್ ಕರೆಕ್ಟ್ ಕ್ವೆಶ್ಚನ್ ನಂಬರ್ 26 ದ ಟೈಟಲ್ ಆಫ್ ಎಸ್ಪಾಲ್ ಕಮಿಟಿ ರಿಪೋರ್ಟ್ ಇಸ್ ಎಸ್ಪಾಲ್ ಸಮಿತಿ ವರದಿಯ ಶೀರ್ಷಿಕೆ ಏನೋ ಐಸಿಟಿನ್ ಟೀಚರ್ ಎಜುಕೇಶನ್ ಲ್ಯರ್ನಿಂಗ್ ವಿಥೌಟ್ ಬರ್ಡನ್

ఎక్స్క్లూజివ్ ఎడ్యుకేషనల్ ఛానల్ ఆఫ్ ఇగ్నో ఈస్ ఇగ్నో దైక్షణిక చాలాల్ అన్న ఏ కరీం జ్ఞా బి ప్రశ్నలు బందే ఇది జ్ఞానర్శన్ జ్ఞానవాణి దూరదర్శన్ ప్రసార్ భారతి ద కరెక్ట్ ఆన్సర్ ఇస్ ఆప్షన్ ఏ జ్ఞాన దర్శన్ జ్ఞాన దర్శన్ ఇట్ వాస్ లాంచ్డ్ బై ఎంఎస్ఆర్ డి ఇన్ఫార్మేషన్ అండ్ బ్రాడ్కాస్టింగ్ ద ద ప్రసార్ భారతి అండ్ ఇగ్నో జాయింట్లీ ఆన్ ట్వెంటీ సిక్స్ జనవరి టూ థౌసండ్ so it is a 24 hour transmission channel for educational programs question number 28 the main government body at the tertiary level of education is shikshanada pramukha sarkari option c ugc university grant commission so ugc it is a statutory body under department of higher education ministry of education government of india so it was set up in accordance to ugc act 1956

ಎಮ್ಎಚ್ ಆರ್ ಡಿನಲ್ಲಿ ಎಲಿಮೆಂಟ್ರಿ ಎಜುಕೇಷನ್ ಸೆಕೆಂಡ್ರಿ ಎಜುಕೇಷನ್ ದೆನ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಎಲ್ಲವೂ ಕೂಡ ಇದರಲ್ಲಿ ಸೇರಿವೆ ಕ್ವೆಶನ್ ನಂಬರ್ ತರ್ಟಿ ಅಕಾರ್ಡಿಂಗ್ ಟು ಮುಸ್ಲಿಂ ಸಿಸ್ಟಮ್ ಆಫ್ ಎಜುಕೇಶನ್ ಮದರಸಾ ಇಸ್ ಸಪೋಸ್ ಟು ಬಿ ಸೆಂಟರ್ ಆಫ್ ಮುಸ್ಲಿಂ ಶಿಕ್ಷಣ ಪದ್ಧತಿಯ ಪ್ರಕಾರ ಮದರಸಾ ಡ್ಯಾಶ್ ಕೇಂದ್ರವಾಗಿದೆ ಪ್ರೈಮರಿ ಎಜುಕೇಷನ್ ಸೆಕೆಂಡರಿ ಎಜುಕೇಷನ್ ಹೈಯರ್ ಎಜುಕೇಷನ್ ಆರ್ ಟೆಕ್ನಿಕಲ್ ಎಜುಕೇಷನ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಹೈಯರ್ ಎಜುಕೇಷನ್ ಉನ್ನತ ಶಿಕ್ಷಣ

it was established in the year 1945. question number 33, assertion and reasoning question. assertion is the ugc academics top colleges came into existence to improve the quality of teachers. reason is university and, university and college teachers have to undergo both orientation and refresher courses. is yes, the right answer is option a, both assertion and reason are true?

ಕ್ವೆನ್ ನಂಬರ್ ತರ್ಟಿ ಫೈವ್ ದ ನೇಮ್ ಆಫ್ ದ ಪ್ಲಾನ್ ಟು ಇನ್ಕ್ರೀಸ್ ಎನ್ರೋಲ್ಮೆಂಟ್ ಇನ್ ದ ಹೈರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಈಸ್ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ದಾಖಲಾತಿಯನ್ನು ಹೆಚ್ಚಿಸುವ ಯೋಜನೆಯ ಮುಖ್ಯ ಹೆಸರು ಆಪ್ಷನ್ ಎ ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ್ ರೂಸಾ ಕ್ವೆಶನ್ ನಂಬರ್ ತರ್ಟಿ ಸಿಕ್ಸ್ ಫೌಂಡೇಶನ್ ಟ್ರೈನಿಂಗ್ ಟು ದ ನ್ಯೂಲಿ ರಿಕ್ರೂಟೆಡ್ ಐಎಸ್ ಈಸ್ ಇಂಪಾರ್ಟೆಡ್ ಬೈ ಹೊಸದಾಗಿ ನೇಮಕಗೊಂಡ ಐಎಎಸ್ తరబేతదారు తరబేత నీల ఆప్షన్ ఇండియన్ ఇన్స్టి పబ్లిక్ అడమినస్ట్రేషన్ ఆప్షన్ బి అడ్మినేటేజెస్ ఆఫ్ ఇండియా ఆప్షన్ సి ఐబిఎస్ న్యాషనల్ అకాడమీ ఆఫ్ అడ్మినేషన్ ఆప్షన్ డి సెంటర్ ఫార్ అడ్వాన్స్ స్టడీస్ ద రైట్ ఆన్సర్ ఇస్ ఆప్షన్ సి ఐబిఎస్ న్యాషనల్ అకాడమీ అడమినేషన్ క్వశ్చన్ నంబర్ థర్టీ బాబా అటోమిక్ రీసర్చ్ సెంటర్ ఇస్ ఇన్స్టి సో ఈ బాబా పరమాణు సంశోధన క్ర ఎల్ అందాగా ద రైట్ ఆన్సర్ ఇస్ ఆప్షన్ డి ట్రాంబే ఇన్ ముంబై సో ద బాబా అటామిక్ రీసెర్చ్ సెంటర్ ఇట్ ఈస్ ఇండియాస్ ప్రీమియర్ న్యూక్లియర్ రీసెర్చ్ ఫెసిలిటీ ద హెడ్ క్వార్టర్ అట్ ట్రాంబే ఇన్ ముంబై ఇట్ వాస్ ఫౌండెడ్ బై హోమీ జాంగీర్ బాబా హాస్ ద అటామిక్ ఎనర్జీ ఎస్టాబ్లిష్మెంట్ ఇన్ దయర్ నైన్ ఫిఫ్టీ ఫోర్ క్వశ్చన్ నంబర్ ఫాలోవింగ్ క్యారెక్టరిస్టిక్స్ పర్టెన్స్ టు నాన్ కన్వెన్షనల్ లర్నింగ్ ಕೆಳಗಿನವುಗಳಲ್ಲಿ ಯಾವ ಗುಣಲಕ್ಷಣ ಅಸಂಪ್ರದಾಯಿಕ ಕಲಿಕೆಗೆ ಸಂಬಂಧಪಟ್ಟಿದೆ ಅಂದಾಗ ಆಪ್ಷನ್ ಡಿ ನೋ ಫಿಕ್ಸ್ಡ್ ಕರಿಕ್ಯುಲಮ್ ಯಾವುದೇ ನಿಗದಿತ ಪಠ್ಯಕ್ರಮ ಇಲ್ಲ ಕ್ವೆಶನ್ ನಂಬರ್ ತರ್ಟಿ ನೈನ್ ಇನ್ ದ ಕಂಟೆಕ್ಸ್ಟ್ ಆಫ್ ವ್ಯಾಲ್ಯೂ ಎಜುಕೇಶನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಜಸ್ ವಿಲ್ ಬಿ ಕನ್ಸಿಡರ್ ರಿಲೇಟಿವ್ಲಿ ಅಡ್ವಾನ್ಸ್ಡ್ ಸ್ಟೇಜ್ ಆಪ್ಷನ್ ಡಿ ವ್ಯಾಲ್ಯೂ ಕನ್ಸೋಲಿಡೇಷನ್ ಥ್ರೂ ಇಂಟಿಗ್ರೇಷನ್ ಮೌಲ್ಯ ಶಿಕ್ಷಣದ ಸಂದರ್ಭದಲ್ಲಿ ಈ ಕೆಳಗಿನಲ್ಲಿ ಯಾವ ಹಂತವನ್ನ ಮುಂದುವರೆದ ಹಂತ ಅಂತ ಹೇಳ್ತೀವಿ ಅಂದಾಗ ಏಕೀಕರಣದ ಮೂಲಕ ಮೌಲ್ಯ ಬಲವರ್ಧನೆ ಕ್ವೆಶನ್ ನಂಬರ್ ಫೋರ್ಟಿ ಅಡಲ್ಟ್ ಎಜುಕೇಶನ್ಸ್ ಮೇನ್ ಆಬ್ಜೆಕ್ಟಿವ್ ಈಸ್ ವಯಸ್ಕರ ಶಿಕ್ಷಣದ ಮುಖ್ಯ ಉದ್ದೇಶ ಏನು ಹೆಲ್ಪ್ ಹೆಲ್ಪ್ ಅಡಲ್ಟ್ಸ್ ಅಚೀವ್ ಲಿಟ್ರಸಿ ಅಲಾಂಗ್ ಇಟ್ಸ್ ಪರ್ಸ್ ಅಲಾಂಗ್ ಇಟ್ಸ್ ಪರ್ಸನಲ್ ಡೆವಲಪ್ಮೆಂಟ್ ವೈಯಕ್ತಿಕ ಅಭಿವೃದ್ಧಿಯೊಂದಿಗೆ ಸಾಕ್ಷರತೆಯನ್ನು ಸಾಧಿಸುವುದು ವಯಸ್ಕ ಶಿಕ್ಷಣದ ಮುಖ್ಯ ಉದ್ದೇಶವಾಗಿದೆ ಕ್ವೆಶನ್ ನಂಬರ್ ಫೋರ್ಟಿ ಒನ್

పంచకోశ శిక్షణ స వివరి ఆప్షన్ డి అరవిందో క్వశ్చన్ నంబర్ ఫోర్టిర్లా ఇన్స్టిజి సిట్యుటెడ్ బిర్లా ఇన్స్టిజి ఎల్ అంతా ఆప్షన్ ఏ రాంచో బిర్లా ఇన్స్టిజీ జైపూర్ క్యాంపస్ ఈస్ అన్ ఇంటిగ్ర పార్ట్ ఆఫ్ బిర్లా ఇన్స్టిూట్ ఆఫ్ టెక్నాలజీ ఇట్ ఈస్ ఇన్ రాచి అండ్ ఇట్ వాస్

India's first defense university is in the state of the Modala, Rakshana Vishwedala, Haryana. So India's National Defense University, it is a national defense university of government of India at Binola Village in Gurugram district of Haryana. Question number 48. Who was the chairman of the UGC committee in 1969? Appointed for administrative legislation. ಆಫ್ ಯೂನಿವರ್ಸಿಟೀಸ್ ವಿಶ್ವವಿದ್ಯಾಲಯಗಳ ಆಡಳಿತಾತ್ಮಕ ಶಾಸನಕ್ಕಾಗಿ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ನೇಮಕಗೊಂಡ ಯು ಜಿ ಸಿ ಸಮಿತಿಯ ಅಧ್ಯಕ್ಷರು ಯಾರು ಅಂದಾಗ ಆಪ್ಷನ್ ಎ ಡಾಕ್ಟರ್ ಪಿ ಜಿ ಗಜೇಂದ್ರ ಕಡ್ ಗಜೇಂದ್ರ ಗಡ್ಕರ್ ಕ್ವೆಶನ್ ನಂಬರ್ ಫೋರ್ಟಿ ನೈನ್ ಆನ್ ದ ಬೇಸಿಸ್ ಆಫ್ ಟೀಚಿಂಗ್ ಪ್ರೊಸೆಸ್ ದ ಯೂನಿವರ್ಸಿಟೀಸ್ ಕ್ಯಾನ್ ಬಿ ಕ್ಯಾಟಗರೈಸ್ಡ್ ಆಸ್ ಬೋಧನಾ ಪ್ರಕ್ರಿಯೆಯ ಆಧಾರದ ಮೇಲೆ ವಿಶ್ವವಿದ್ಯಾಲಯಗಳನ್ನ ಕೆಳಗಿನಂತೆ ವರ್ಗೀಕರಿಸಬಹುದು ಆಪ್ಷನ್ ಎ ಟ್ರೆಡಿಷನಲ್ ಆ್ಯಂಡ್ ಓಪನ್ ಯೂನಿವರ್ಸಿಟೀಸ್ ಸಾಂಪ್ರದಾಯಿಕ ಮತ್ತು ಮುಕ್ತ ವಿಶ್ವವಿದ್ಯಾಲಯಗಳು ಎಸ್ ಲಾಸ್ಟ್ ಕ್ವಶನ್ ಕಾಂಪ್ಲೆಕ್ಸ್ ಆಫ್ ಇಸ್ ಕಾಲ್ಡ್ ಕಾಲೇಜುಗಳ ಸಂಕೀರ್ಣವನ್ನ ಏನಂತ ಕರಿತೀವಿ ಅಂದಾಗ ಆಪ್ಷನ್ ಡಿ ಸ್ಟೇಟ್ ಯೂನಿವರ್ಸಿಟಿ ಸ್ಟೇಟ್ ಯೂನಿವರ್ಸಿಟಿ ಓಕೆ ಫ್ರೆಂಡ್ಸ್ ದಿಸ್ ಇಸ್ ಅಬೌಟ್ ಅವರ್ ಟುಡೇ ಸೆಷನ್ ಅದೇ ರೀತಿ ಫ್ರೆಂಡ್ಸ್ ಕ್ವಶನ್ ನಂಬರ್ ಫಿಫ್ಟಿ ಇದೆಲ್ಲ ಕಾಂಪ್ಲೆಕ್ಸ್ ಆಫ್ ಕಾಲೇಜಸ್ ಇಸ್ ಕಾಲ್ಡ್ ಕಾಲೇಜುಗಳ ಸಂಕೀರ್ಣವನ್ನ ಏನಂತ ಕರಿತೀವಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮಾಡಬೇಕು ಏಕೆಂದರೆ ಇಲ್ಲಿ ಆಪ್ಷನ್ ಡಿ ಸರಿಯಲ್ಲ ಅಂತ ಅನಿಸ್ತಾ ಇದೆ ಆಪ್ಷನ್ ಡಿ ಸರಿಯಲ್ಲ ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಮಾಡಬೇಕು ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಕೂಡ ಸೇರ್ಕೊಳ್ಳಿ ಎಸ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ಥ್ಯಾಂಕ್ ಯು